sarva dharmana jainam jayati shasanam. Ella dharmagalannu pradhanavadantha shreshthavadantha jaina dharmagalige jaina shasana devatagalige vandisutta ee dinada karyakramavanna prarambha madana. Kavi Nemachandra virachita pratishtha tilakadalli mandisiruvantaha panchakalyana vidigala bagge namma jaina bandhuvadantaha ಶ್ರೀಮತಿ ಡಾಕ್ಟರ್ ಪದ್ಮಾರವರು ಉಪನ್ಯಾಸವನ್ನ ನೀಡುತ್ತಿದ್ದಾರೆ. ಇದು ಆ ಉಪನ್ಯಾಸದ ಮೂರನೇ ಭಾಗವಾಗಿದೆ. ಉಪನ್ಯಾಸದ ಮೊದಲನೇ ಭಾಗದಲ್ಲಿ ಅವರು ಪೂಜೆಯ ರೀತಿನೀತಿಗಳ ಬಗ್ಗೆ, ಪಂಚಕಲ್ಯಾಣದ ವಿಧಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ನೀಡಿದರು. ಉಪನ್ಯಾಸದ ಎರಡನೇ ಭಾಗದಲ್ಲಿ ಪಂಚಕಲ್ಯಾಣ ವಿಧಿಯಲ್ಲಿ ಪ್ರಮುಖ ಸ್ಥಾನವನ್ನು ವಹಿಸುವಂತಹ ಪ್ರತಿಷ್ಠಾಚಾರ್ಯರ ಯಜಮಾನರ ಜವಾಬ್ದಾರಿ ಕರ್ತವ್ಯಗಳೇನು ಎಂಬುದರ ಬಗ್ಗೆ ವಿವರಣೆಯನ್ನ ನೀಡಿದ್ದರು. ಇದು ಅದರ ಮುಂದೆ ಬರೆದಂತಹ ಭಾಗವಾಗಿದೆ. ದಯವಿಟ್ಟು ಶ್ರೀಮತಿ ಪದ್ಮಾರವರು ಈ ಉಪನ್ಯಾಸವನ್ನು ನಡೆಸಿಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಾರಂಭ ಮಾಡ್ಬೋದು. ಮೈಕ್ ಆನ್ ಮಾಡ್ಕೊಳ್ಳಿ. ಮೈಕ್. ನಮೋ ಸಿದ್ಧಾನಂ ನಮೋ ಆಯಿರ್ಯಾಣಂ ನಮೋ ಉವಚ್ಛಾಯಾಣಂ ನಮೋ ಲೋಯೇ ಸೌವಸಾವೂನಂ ನಮಃ ಶ್ರೀ ವರ್ಧಮಾನಾಯ ನಿರ್ದೂತಕಲಿಲಾತ್ಮನೇ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾದರ್ಪಣಾಯತೇ ಪಂಚಕಲ್ಯಾಣನಾಥಾಯ ಸಂಚಿತಾಘ ವಿನಾಶಿನೇ ಪಂಚಮಜ್ಞಾನ ನೇತ್ರಾಯ ಜಿನೇಂದ್ರಾಯ ನಮೋ ನಮಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ. ಓಂಕಾರಂ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ. ಓಂಕಾರಾಯ ನಮೋ ನಮಃ. ಸದ್ಧರ್ಮ ಸಮ್ಯಕ್ತ ಬಂಧುಗಳೇ, ಎಲ್ಲರಿಗೂ ಸಾದರ ಜೈ ಜಿನೇಂದ್ರ. ಪ್ರತಿಷ್ಠಾ ತಿಲಕದ ಮೂರನೇ ಉಪನ್ಯಾಸಕ್ಕಾಗಿ ನಾವು ಇಂದು ಸೇರಿದ್ದೇವೆ. ಕಳೆದ ಉಪನ್ಯಾಸದಲ್ಲಿ ನಾನು ನಾಂದಿ ಮಂಗಲ ವಿಧಾನವನ್ನ ಪ್ರತಿಷ್ಠಾ ತಿಲಕದ ಪ್ರಥಮ ಅಧ್ಯಾಯದಲ್ಲಿ ಏನ್ ಹೇಳಿದ್ರು ಅದನ್ನ ತಿಳ್ಕೊಂಡ್ವಿ. ಈ ದಿನ ಎರಡನೇ ಅಧ್ಯಾಯದಲ್ಲಿ ಅಂಕುರಾರ್ಪಣ ವಿಧಿಯನ್ನ ನೇಮಿಚಂದ್ರ ದೇವರು ತಿಳಿಸಿದ್ದಾರೆ. ಅದನ್ನ ಸಂಕ್ಷಿಪ್ತವಾಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಈ ಪ್ರತಿಷ್ಠಾ ಈ ಕಾರ್ಯಕ್ರಮ ಏನಿದೆ, ವ್ಯಾಸ ಪ್ರತಿಷ್ಠಾ ಅಂತ ಹೇಳಿದ್ರೆ ಜಾಸ್ತಿ ಹೆಚ್ಚು ದಿನಗಳು ನಡೆಯುವಂಥದ್ದು, 10 ದಿನ 15 ದಿನಗಳ ಕಾಲ ಕೂಡ ನಡೆಯುತ್ತೆ. ಇಲ್ಲಿ 10 ದಿವಸದ ಒಂದು ಪಂಚಕಲ್ಯಾಣ ವಿಧಿ ವಿಧಾನವನ್ನ ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರತಿಷ್ಠಾ ದಿವಸ ಅಂತ ಹೇಳಿದ್ರೆ ಯಾವತ್ತು ಜಿನಬಿಂಬದ ತೀರ್ಥಂಕರ ಭಗವಂತರ ಜಿನಬಿಂಬದ ಪ್ರತಿಷ್ಠಾಪನೆ ಆಗುತ್ತೋ ಆ ದಿವಸದ ಅಂದ್ರೆ ಅದರ ಮೊದಲನೇ ದಿವಸ ಅಂತ ಹೇಳಿದ್ರೆ ಹಿಂದಿನ 9ನೇ ರಾತ್ರಿಯಲ್ಲಿ, ಹಿಂದಿನ 10 ದಿವಸಗಳ ಕಾಲದ ಈ ಕಾರ್ಯಕ್ರಮದಲ್ಲಿ ಹಿಂದಿನ ಆ ದಿನವನ್ನ ಬಿಟ್ಟು ಹಿಂದಿನ 9ನೇ ದಿನದ ರಾತ್ರಿಯಲ್ಲಿ ಹೇಳಿರುವಂತಹ ಏನು ವಿಧಿ ವಿಧಾನದಂತೆ ಇಲ್ಲಿ ಅಂಕುರಾರ್ಪಣೆಯನ್ನ ಮಾಡುವಂತದ್ದೇನು ಹೇಗೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ. ಈ ಪ್ರತಿಷ್ಠಾಪನೆಯ ಮುಂಚಿನ ಏಳು ದಿವಸ ಅಥವಾ 5 ದಿವಸಗಳಲ್ಲಿಯೂ ಕೂಡ ಈ ಅಂಕುರಾರ್ಪಣ ವಿಧಿಯನ್ನ ಮಾಡಬಹುದು ಅಂತ ಕೃತಿಯಲ್ಲಿಯೇ ತಿಳಿಸಿದ್ದಾರೆ. ಅದೇ ದಿನ ರಾತ್ರಿ ಯಾವತ್ತು ಈ ಅಂಕುರಾರ್ಪಣ ವಿಧಿ ನಡೆಯುತ್ತೆ ಅದೇ ದಿನ ರಾತ್ರಿ ಸಮಯ ಶಾಂತಿ ಹೋಮ ಮಾಡಬೇಕು. ಈ ಕಾರ್ಯಕ್ಕೆ ಪ್ರತಿಷ್ಠಾಚಾರ್ಯರು ಪ್ರತಿ ಇಂದ್ರರನ್ನ ಅವರು ನಿಯೋಜನೆ ಮಾಡ್ಕೊಳ್ಬೇಕು, ನೇಮಕ ಮಾಡ್ಕೊಳ್ಬೇಕಾಗ್ತದೆ. ಅಲ್ಲಿ ಮುಖ್ಯವಾಗಿ ಅವಭೃತ ಕ್ರಿಯಾ ಅಂತ ಹೇಳಿದ್ರೆ ಮುಖ್ಯ ಯಜ್ಞದ ಒಂದು ಶುದ್ಧಿಯಾಗಬೇಕಾದ ಕಾರಣಕ್ಕಾಗಿ ಮಾಡುವಂತಹ ಒಂದು ಸ್ನಾನ. ಈ ವಿಧಿ ಸಂಪನ್ನ ಆಗುವವರೆಗೆ ಪ್ರತಿದಿನ ಈ ಶಾಂತಿ ಹೋಮ ವಿಧಿಯನ್ನ ಮಾಡಬೇಕು ಮತ್ತು ಪ್ರತಿಷ್ಠಾಚಾರ್ಯರು ಪ್ರತಿದಿನ ಈ ಶಾಂತಿ ಹೋಮದ ಭಸ್ಮವನ್ನ ಮಂತ್ರ ಹೇಳಿ ಕೊಡಬೇಕು ಅನ್ನುವಂಥದ್ದು. ಅದೇ ದಿನ ಬೆಳಿಗ್ಗೆ ಯಾವತ್ತು ಅಂಕುರಾರ್ಪಣೆ ಆಗ್ತದೆ ಆ ದಿನ ಬೆಳಿಗ್ಗೆ ನಿತ್ಯ ಪೂಜಾ ವಿಧಿಗಳು ನಡೆಯಬೇಕು. ಯಾಕೆಂದ್ರೆ ಈ ಕಾರ್ಯಕ್ರಮ ನಡೆಯುವಂಥದ್ದು ರಾತ್ರಿಯಲ್ಲಿ, ಹಾಗಾಗಿ ಇದು ಬೆಳಗ್ಗೆ ಅಂದಿನ ದಿನ ಬೆಳಿಗ್ಗೆ
ಇಡಿ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಮೂರು ಸಮಯದಲ್ಲಿಯೂ ಕೂಡ ನಿತ್ಯ ಪೂಜೆಗಳು ನಡಿಬೇಕು ಅನ್ನುವಂಥದ್ದು. ಅಲ್ಲಿ ಪ್ರತಿ ದಿವಸ ಗಂಧೋದಕ ಅಕ್ಷತೆಗಳನ್ನ ಮಂತ್ರಪೂರ್ವಕವಾಗಿ ಪ್ರತಿಷ್ಠಾಚಾರ್ಯರು ಅರ್ಪಣೆ ಮಾಡಬೇಕು. ಮತ್ತು ಹಿಂದಿನ ಏನು ನಾನು ನಾಂದಿ ಮಂಗಳ ವಿಧಾನದಲ್ಲಿ ಏನ್ ಹೇಳಿದ್ದೆ ಆ ಎಲ್ಲ ನಿತ್ಯ ಪೂಜೆಯನ್ನು ಕೂಡ ಇಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಆ ದಿನ ಬೆಳಗ್ಗೆ ಇಂದ್ರರು ಶಾಂತಿ ಕರ್ಮ ವಿಧಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳಿದೆ, ನಾಲ್ಕು ಜನ ಪ್ರತೀಂದ್ರರನ್ನ ಅವರು ನಿಯೋಜನೆ ಮಾಡ್ಕೊಳ್ಬೇಕು. ಅವರು ಏಕಾಗ್ರತೆಯಿಂದ ಶಾಂತಿ ಮಂತ್ರದ ಪಠನೆಯನ್ನ ಮಾಡ್ಬೇಕು ಮತ್ತೆ 108 ಸಲ ಪಂಚಮಂತ್ರವನ್ನ ಜಪ ಮಾಡ್ಬೇಕು ಅಂತ ಹೇಳಿ ಅಲ್ಲಿ ವಿಧಿಯನ್ನ ಹೇಳ್ತಾರೆ. ಆ ನಂತರ ಯಜಮಾನರಿಗೆ ಯಾರು ಈ ಇಡೀ ಕಾರ್ಯಕ್ರಮದ ಪ್ರತಿಷ್ಠಾ ಒಂದು ಕಾರ್ಯಕ್ರಮದ ಇಡೀ ಯಜಮಾನಿಕೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೆ ಮಂತ್ರಪೂರ್ವಕವಾಗಿ ಮಂತ್ರಾಕ್ಷತೆಯನ್ನ ಅರ್ಪಿಸಬೇಕು ಅನ್ನುವಂಥದ್ದನ್ನ ಹೇಳ್ತಾರೆ. ಈ ಅಂಕುರಾರ್ಪಣ ವಿಧಿಯನ್ನ ಹೇಳುವುದಕ್ಕಿಂತ ಮುಂಚೆ ಕೃತಿಕಾರರಾದಂತಹ ನೇಮಿಚಂದ್ರ ದೇವರು ಆದಿನಾಥ ತೀರ್ಥಂಕರ ಭಗವಂತರಿಗೆ ನಮಸ್ಕಾರವನ್ನ ಸಲ್ಲಿಸಿದ್ದಾರೆ. ಆ ನಂತರ ಈ ಅಂಕುರಾರ್ಪಣ ವಿಧಿಯನ್ನ ನಾನು ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಶ್ಲೋಕದಲ್ಲಿ ನೇಮಿಚಂದ್ರ ದೇವರು ಹೇಳಿದ್ದಾರೆ. ಈ ಅಂಕುರಾರ್ಪಣ ವಿಧಿ ಎಂಥದು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇದು ಅತ್ಯಂತ ಪುಣ್ಯಪ್ರದವಾಗಿರುವಂಥದ್ದು. ಅಂಕುರಾರ್ಪಣ ವಿಧಿಯನ್ನ ಮಾಡುವಂತ ಈ ಕಾರ್ಯ ಏನಿದೆ ಇದು ಅತ್ಯಂತ ಪುಣ್ಯಪ್ರದವಾಗಿರುವಂಥದ್ದು. ಪುಣ್ಯವನ್ನೇ ಅಂಕುರಾರ್ಪಣೆ ಮಾಡ್ತಾ ಇದ್ದೇವೇನೋ ಅನ್ನುವಂತಹ ಮಹತ್ ಪುಣ್ಯಪ್ರದವಾದಂಥದ್ದು ಅಂಕುರಾರ್ಪಣ ಈ ವಿಧಿ ಈ ಕಾರ್ಯಕ್ರಮ ಅಂತ ಹೇಳಿ ನೇಮಿಚಂದ್ರ ದೇವರು ಸ್ಪಷ್ಟಪಡಿಸ್ತಾರೆ. ಈಗ ಅದಕ್ಕಿಂತ ಮುಂಚೆ ಇಲ್ಲಿ ನಾವು ಒಂದು ವಿಚಾರವನ್ನ ತಿಳ್ಕೊಳ್ಬೇಕು. ಹೇಳ್ತಾ ಇದ್ದಾರೆ ಅವರು, ಈಗ ಜಿನ ಮಂದಿರ ಹೊಸದಾಗಿ ನಿರ್ಮಾಣ ಆಗಿದೆ, ಅದರಲ್ಲಿ ಪಂಚಕಲ್ಯಾಣ ವಿಧಿಪೂರ್ವಕ ಬಿಂಬವನ್ನ ಪ್ರತಿಷ್ಠಾಪನೆ ಮಾಡೋದೇ ಈ ಇಡೀ ಕಾರ್ಯಕ್ರಮದ ಇಡೀ ಒಂದು ಇರುವಂತಹ ಯೋಜನೆ. ಅದಕ್ಕೆ ಇಲ್ಲಿ ನೇಮಿಚಂದ್ರ ದೇವರು ಹೇಳ್ತಾ ಇದ್ದಾರೆ, ಜಿನ ಮಂದಿರ ಹೇಗಿದೆ? ಈಗಾಗ್ಲೇ ನಿರ್ಮಾಣ ಆಗಿದೆ, ಹೊಸ ಜಿನ ಮಂದಿರ ನಿರ್ಮಾಣ ಆಗಿದೆ ಚೈತ್ಯಾಲಯ. ಅಲ್ಲಿ ಜಿನಬಿಂಬದ ಪಂಚಕಲ್ಯಾಣ ಪೂರ್ವಕ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಹಾಗಾಗಿ ಈ ಜಿನ ಮಂದಿರ ಹೇಗಿದೆ ಅಂತ ಹೇಳಿ ನಾವು ಭಾವಿಸ್ಬೇಕು ಅಂದ್ರೆ, ಅಕೃತ್ರಿಮ ಜಿನ ಚೈತ್ಯಾಲಯಗಳನ್ನ ನಾವು ಕೇಳಿದ್ದೇವೆ. ಆ ಅಕೃತ್ರಿಮ ಜಿನ ಚೈತ್ಯಾಲಯಗಳ ಶೋಭೆಯನ್ನು ಸೌಂದರ್ಯವನ್ನು ಮೀರಿಸುವ ಹಾಗೆ ಈ ನಮ್ಮ ಜಿನ ಚೈತ್ಯಾಲಯ ಇದೆ ಅಂತೇಳಿ ಭಾವನೆ ಮಾಡ್ಬೇಕು. ಅಕೃತ್ರಿಮ ಚೈತ್ಯಾಲಯ ಅಂತ ಹೇಳಿದ್ರೆ ಯಾರಿಂದಲೂ ನಿರ್ಮಾಣಗೊಳ್ಳದೆ ಸ್ವಯಂ ತಾವೇ ನಿರ್ಮಾಣಗೊಂಡಿರುವಂತಹ ಚೈತ್ಯಾಲಯಗಳು. ಇದು ನಮ್ಗೆ ಗೊತ್ತಿದೆ, ಬಹುಶಃ ನಂದೀಶ್ವರ ದ್ವೀಪದಲ್ಲಿರುವಂತಹ ಎಲ್ಲ ಜಿನ ಚೈತ್ಯಾಲಯಗಳು ಕೂಡ ಅಕೃತ್ರಿಮ ಜಿನ ಚೈತ್ಯಾಲಯಗಳು. ಇಲ್ಲಿ ವರ್ಷದಲ್ಲಿ 3 ಬಾರಿ ಸ್ವರ್ಗದ ದೇವತೆಗಳು ಕೂಡ ಬಂದು 8 ದಿವಸ ಅಖಂಡವಾಗಿ ಅಲ್ಲಿ ಜಿನೇಂದ್ರ ಭಗವಂತರ ಪೂಜೆಯನ್ನು ಮಾಡ್ತಾರೆ, ಆರಾಧನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ನಮ್ಗೆ ಈಗಾಗಲೇ ಗೊತ್ತಿರೋ ವಿಚಾರ. ಹಾಗಾಗಿ ಆ ನಂದೀಶ್ವರ ದ್ವೀಪದಲ್ಲಿ ಒಟ್ಟು 5616 ಜಿನ ಚೈತ್ಯಾಲಯಗಳು ಇವೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. ಈ ಮನುಷ್ಯಕೃತ ಚೈತ್ಯಾಲಯಗಳು ಇರುವಂಥದ್ದು ಮನುಷ್ಯ ಲೋಕದಲ್ಲಿ, ಆದರೆ ಈ ಅಕೃತ್ರಿಮ ಜಿನ ಚೈತ್ಯಾಲಯಗಳು 4 ಪ್ರಕಾರದ ದೇವತೆಗಳ ಭವನ ಪ್ರಸಾದನಗಳಲ್ಲಿ ಹಾಗೂ ವಿಮಾನಗಳಲ್ಲಿ ಹಾಗೂ ಮಧ್ಯಮ ಲೋಕದ ಕೆಲವು ಭಾಗಗಳಲ್ಲಿ ಮಾತ್ರ ಇದು ಸ್ವಯಂ ತಾವೇ ನಿರ್ಮಾಣಗೊಂಡಿರುವಂತಹ ಅಕೃತ್ರಿಮ ಜಿನ ಚೈತ್ಯಾಲಯಗಳು ಇರ್ತವೆ. ಇಲ್ಲಿ ಇಷ್ಟು ವಿವರಣೆಯನ್ನ ನಾನು ಯಾಕೆ ಹೇಳಿದೆ ಅಂದ್ರೆ, ಅಕೃತ್ರಿಮ ಜಿನ ಚೈತ್ಯಾಲಯದ ಸೌಂದರ್ಯವನ್ನ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾರ ಮನುಷ್ಯ ಪ್ರಯತ್ನವಿಲ್ಲದೆ ಸ್ವಯಂ ನಿರ್ಮಿತವಾಗಿರುವಂತಹ ಅಖಂಡ ಶೋಭಾಯಮಾನವಾಗಿರುವಂತಹ ಆ ಜಿನ ಚೈತ್ಯಾಲಯಗಳು ಅವುಗಳ ಒಂದು ಶೋಭೆಯನ್ನು ಸೌಂದರ್ಯವನ್ನು ಮೀರಿಸ್ತಾ ಇರುವಂತಹ ಒಂದು ರೀತಿ ಇದೆ ನಮ್ಮ ಈ ನಿರ್ಮಾಣಗೊಂಡಿರುವಂತಹ ಚೈತ್ಯಾಲಯ ಅಂತ ಹೇಳಿ ಭಾವಿಸಬೇಕು. ಈಗ ನಿರ್ಮಾಣವಾಗಿರುವಂತಹ ಜಿನ ಚೈತ್ಯಾಲಯವನ್ನ ನೋಡಿ ಈ ರೀತಿಯಾಗಿ ಭಾವಿಸಬೇಕು. ಇಂತಹ ಮಹಾನ್ ಸುಂದರವಾದಂತಹ ಶೋಭಾಯಮಾನವಾದಂತಹ ಜಿನ ಮಂದಿರದಲ್ಲಿ ತೀರ್ಥಂಕರ ಭಗವಂತರ ಮೂರ್ತಿ ಪ್ರತಿಷ್ಠೆ ಆಗಬೇಕಾಗಿದೆ. ಆದ್ರಿಂದ ಈ ಸುಂದರವಾದಂತಹ ಜಿನ ಮಂದಿರದಲ್ಲಿ ಈ ರಚಿಸಲ್ಪಟ್ಟಿರುವಂತಹ ಒಂದು ಮಂಟಪ, ಅದರಲ್ಲಿ ಒಂದು ವೇದಿಕೆಯ ನಿರ್ಮಾಣ ಆಗಬೇಕಾಗಿದೆ. ಆ ಸುಂದರ ವೇದಿಯನ್ನ ನಿರ್ಮಾಣ ಮಾಡಬೇಕು. ಹೇಗೆ? ಅದಕ್ಕೆ ಅಲ್ಲಿ ಹೇಳ್ತಾರೆ, ಭೂಮಿಗೆ ಸ್ಪರ್ಶವಾಗದ ಆಕಳಿನ ಅಂದರೆ ಹಸುವಿನ ಸೆಗಣಿಯಲ್ಲಿ. ನೋಡಿ, ಹಸು ಪ್ರಾಣಿ, ಅದು ಹುಲ್ಲನ್ನ ಮಾತ್ರ ತಿನ್ನುವಂಥದ್ದು, ಬೇರೆ ಯಾವುದೇ ಇತರ
ಬೇಡದ ವಸ್ತುವನ್ನು ಅದು ತಿನ್ನೋದಿಲ್ಲ. ಅದರ ಆ ಸೆಗಣಿಗೆ ಬಹಳ ಪವಿತ್ರತೆಯನ್ನ ಜೈನೇತರರು ಬಹಳ ಪವಿತ್ರತೆಯನ್ನ ಕೊಡ್ತಾರೆ. ಇಲ್ಲಿ ಕೂಡ ಅದರ ಪ್ರಸ್ತಾಪ ಬರ್ತಾ ಇದೆ. ಭೂಮಿಗೆ ಸ್ಪರ್ಶವಾಗದ ಹಾಗೆ, ಹಸುವಿನ ಸೆಗಣಿ ಕೆಳಗೆ ಬೀಳದ ಹಾಗೆ, ಕೆಳಗೆ ಬಿದ್ದರೆ ಮಣ್ಣು ಧೂಳು ಎಲ್ಲ ಸೋಕಿ ಅದು ಕೊಳೆ ಆಗ್ಬಿಡ್ತದೆ, ಅದು ಇದಾಗ್ತದೆ. ಹಾಗಾಗಿ ಬೀಳದ ಹಾಗೆ ಅದನ್ನ ಹಿಡಿದು ಅದಕ್ಕೆ ಹತ್ತಿ ಗಿಡದ ಒಳ ತೊಗಟೆಯನ್ನ ಪುಡಿ ಮಾಡಿ, ಹತ್ತಿ ಗಿಡದ ಒಳ ತೊಗಟೆ ಏನಿದೆ ಅದನ್ನ ತೆಗೆದುಕೊಂಡು ಬಂದು ಅದನ್ನ ಪುಡಿ ಮಾಡಿ ವಸ್ತ್ರದಿಂದ ಅದನ್ನ ಶೋಧಿಸಿ ಸೋಸ್ಬೇಕು ಅದನ್ನ. ಆ ಚೂರ್ಣವನ್ನ ಈ ಆಕಳಿನ ಸೆಗಣಿ ಏನಿದೆ ಅದಕ್ಕೆ ಸೇರಿಸಿ ಆ ಸೆಗಣಿಯಿಂದ ವೇದಿಕೆಯನ್ನ ಸಾರಿಸಬೇಕು. ಯಾರು ಮಾಡ್ಬೇಕು ಈ ಕೆಲ್ಸ ಅಂದ್ರೆ ಕುಮಾರಿಕೆಯರು, ಇನ್ನೂ ಮದುವೆ ಆಗದಂತಹ ಕನ್ಯೆಯರಾರಿದ್ದಾರೆ, ಅವರು ಈ ವೇದಿಕೆಯನ್ನ ಇದರಿಂದ ಸಾರಿಸಬೇಕು. ಸುಂದರವಾದ ರಂಗೋಲಿಯನ್ನ ಹಾಕಬೇಕು, ಹೂಗಳಿಂದ ಅಲಂಕಾರವನ್ನು ಮಾಡಬೇಕು, ಮೇಲೆ ಉತ್ತಮವಾದಂತಹ ಛತ್ತನ್ನ ಕಟ್ಟಬೇಕು, ಅದಕ್ಕೆ ಮುತ್ತಿನ ಮತ್ತು ದರ್ಭೆಯ ಮಾಲೆಗಳನ್ನ ಕಟ್ಟಬೇಕು. ಆ ಛತ್ತಿನ ನಾಲ್ಕೂ ದಿಕ್ಕುಗಳಿಗೆ ತೋರಣ ದಿಕ್ಪಾಲ ಧ್ವಜಗಳನ್ನ ಕಟ್ಟಿ ಅಲಂಕರಿಸಬೇಕು. ಹೀಗೆ ಅದನ್ನ ಅಲಂಕಾರ ಮಾಡಿ ರೆಡಿ ಮಾಡಿ ಸಿದ್ಧಪಡಿಸ್ಕೊಳ್ಬೇಕು. ವೇದಿಕೆಯ ಮೇಲೆ ಹಳದಿ ಬಣ್ಣದ ಕರ್ಣಿಕೆಯನ್ನ ಬರೀಬೇಕು. ಹಳದಿ ಬಣ್ಣ ಅಂತ ಹೇಳಿದ್ರೆ ನಾವು ಕಮಲ ಪುಷ್ಪವನ್ನ ನೋಡಿದ್ದೇವೆ, ಅದರ ಮಧ್ಯದಲ್ಲಿರುವಂತಹ ಆ ದಂಟಿ ಏನಿದೆ ಅದು ಹಳದಿ ಬಣ್ಣದ್ದಾಗಿರುತ್ತೆ. ಆ ಹಳದಿ ಬಣ್ಣದ ದಂಟನ್ನ ಆ ಒಂದು ಸೂಚಕವಾಗಿ ಇಲ್ಲಿ ಕಮಲ ಹಳದಿ ಬಣ್ಣದ ಕರ್ಣಿಕೆಯನ್ನ ಅದರ ಮೇಲೆ ಬರೀಬೇಕು. ಅದು ಹೇಳಿದೆ ನಾನು, ಅದು ಕಮಲ ಪುಷ್ಪದ ಮಧ್ಯದಲ್ಲಿ ಇರುವಂತದ್ದು. ಆ ಕರ್ಣಿಕೆಯ ಸುತ್ತ ಕೆಂಪು ವರ್ಣದ ಎಂಟು ದಳಗಳನ್ನ ಬರಿಬೇಕು. ಅಂದ್ರೆ ಈ ಕಮಲ ಪುಷ್ಪ ಎಂಟು ದಳಗಳನ್ನ ಹೊಂದಿದೆ, ಬರಿಬೇಕು. ಆ ನಂತರ ಆ ಕರ್ಣಿಕೆಯಲ್ಲಿ ಮಧ್ಯದಲ್ಲಿ ಹ್ರೀಂ ಅನ್ನುವಂತಹ ಒಂದು ಅಕ್ಷರವನ್ನ ಅಲ್ಲಿ ಬರೆದು ಅದರ ಮೇಲೆ ಒಂದು ಕಳಶ ಇಟ್ಟು ಹೂವು ಮತ್ತು ಹಣ್ಣಿನ ಗೊಂಚಲು ಸಹಿತವಾಗಿ ಇಡಬೇಕು. ಇದನ್ನ ಅಲ್ಲಿ ಕೃತಿಯಲ್ಲಿ ಹೇಳ್ತಾರೆ. ಆ ನಂತರ ಆ ಕಳಶದ ಕಂಠಕ್ಕೆ ಬಿಳಿಯ ದಾರವನ್ನ ಹಸಿನೂಲನ್ ಅಂತ ನಾವೇನ್ ಹೇಳ್ತೇವೆ, ಆ ದಾರವನ್ನ ಸುತ್ತಿ ಅಮೃತಾಕ್ಷರಗಳಿಂದ ಅಭಿಮಂತ್ರಿತವಾದಂತಹ ಯಾವ ತೀರ್ಥೋದಕ ಶ್ರೇಷ್ಠವಾದಂತಹ ಯಾವ ಉದಕ ನೀರಿದೆ ಅದನ್ನ ಆ ಕಲಶದಲ್ಲಿ ತುಂಬಿಸಬೇಕು. ಆ ಕರ್ಣಿಕೆಯ ಎಂಟು ದಿಕ್ಕುಗಳಲ್ಲಿದ್ದ ಎಂಟು ಕಮಲದಳಗಳ ಮೇಲೆ ಶ್ರೀ ಹ್ರೀ ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿ ಶಾಂತಿ ಮತ್ತು ಪುಷ್ಟಿ, ಈ ಅಷ್ಟ ದಿಕ್ ಕನ್ನಿಕೆಯರ ಅಷ್ಟ ದೇವಿಯರ ಮಂತ್ರಪೂರ್ವಕವಾಗಿ ಇದನ್ನ ಅದರ ದಳಗಳ ಮೇಲೆ ಬರಿಬೇಕು. ಆ ಕಮಲ ದಳಗಳ ಹೊರಗಡೆ ಅದರ ಹೊರಗಡೆ ಚೌಕಾಕಾರದ ಒಂದು ಮಂಡಲವನ್ನ ಬರಿಬೇಕು. ಆ ಮಂದಿರದಲ್ಲಿ ದಿಕ್ಪಾಲ ಮಂತ್ರವನ್ನ ಬರಿಬೇಕು. ಮೊದಲ ಸುತ್ತಿನಲ್ಲಿ ಅಷ್ಟ ದಿಕ್ಕನಿಕೆಯರ ಅಷ್ಟ ದೇವಿಯರ ಅದನ್ನ ಬರಿಬೇಕು. ಆ ನಂತರ ಅದರಲ್ಲಿ ದಿಕ್ಪಾಲರ ಮಂತ್ರವನ್ನ ಬರಿಬೇಕು. ಆ ನಂತರ ಅದೇ ರೀತಿಯಾಗಿ ಎರಡನೇ ಮಂಡಲದೊಳಗೆ ಭೇರಿ ಶಂಖ ಮುಂತಾದ ಎಂಟು ಮಂಗಲ ದ್ರವ್ಯಗಳನ್ನು ಅದರ ಮೇಲೆ ಸ್ಥಾಪಿಸಬೇಕು. ಆ ನಂತರ ಎರಡು ಚೌಕಾಕಾರದ ಒಂದು ಮಂಡಲದ ಸುತ್ತಲೂ ಪುನಃ ಮೂರು ಚೌಕಾಕಾರದ ಮಂಡಲಗಳನ್ನ ರಚಿಸಬೇಕು. ಅಲ್ಲಿ ಪ್ರಸ್ಥ ಪ್ರಮಾಣ, ಇದೊಂದು ಅಳತೆ, ಇದೊಂದು ರೀತಿಯಾದಂತಹ ಅಳತೆಯನ್ನ ಹೇಳ್ತಾರೆ. ಏನು ತೊಲ ಅನ್ನುವಂಥದ್ದನ್ನು ನಾವು ಬಹುಶಃ ಕೇಳಿದ್ದೀವಿ. ಯಾರಾದ್ರೂ ಚೈನ್ ಹಾಕೊಂಡಿದ್ರೆ ಚಿನ್ನ ಚೈನ್, ಈ ಚೈನ್ ಎಷ್ಟು ತೊಲ ಇದೆ ಅಥವಾ ಬಳೆ ಎಷ್ಟು ತೊಲ ಇದೆ ಅಂತ ಕೇಳ್ತೀವಿ. ಅದು ಚಿನ್ನದ ಅಳತೆ. ಆದ್ರೆ ಈಗ ತೊಲ ಅನ್ನುವಂಥದ್ದನ್ನು ಯಾರು ಬಳಸೋದಿಲ್ಲ. ಎಷ್ಟು ಗ್ರಾಮ್ ಇದೆ ಅನ್ನುವಂಥ ಲೆಕ್ಕವನ್ನು ಹೇಳ್ತಾರೆ. ಇಲ್ಲಿ ಹೇಳ್ತಾ ಇದ್ದಾರೆ ಮೂರು ತೊಲಗಳಿಗೆ ಒಂದು ಫಲ, ಮೂರು ತೊಲ ಕೂಡಿಸಿದರೆ ಒಂದು ಫಲ ಆಗ್ತದೆ. ಅಂತಹ ಮೂವತ್ತೆರಡು ಫಲ ಅಂದರೆ ಒಂದು ಪ್ರಸ್ಥ. ಅಂದ್ರೆ ಮೂವತ್ತೆರಡು ಇಂಟು ಮೂರು ಅಂದ್ರೆ ತೊಂಬತ್ತಾರು, ತೊಂಬತ್ತಾರು ತೊಲದಷ್ಟು ಅಕ್ಷತೆ, ಅಕ್ಷತೆಯಿಂದ ಒಂದೊಂದು ಸ್ವಸ್ತಿಕವನ್ನ ಬರೀಬೇಕು, ರಚನೆ ಮಾಡಬೇಕು, ಸ್ವಸ್ತಿಕವನ್ನ ಅಲ್ಲಿ ಬರೀಬೇಕು. ಆ ನಂತರ ಆ ಪ್ರತಿಯೊಂದು ಸ್ವಸ್ತಿಕದ ಮೇಲೆ ಹತ್ತು ಹನ್ನೆರಡು ಅಥವಾ ಎಂಟು ಸಂಖ್ಯೆಯಿಂದ ಕೂಡಿರುವಂತಹ ತಲವಾರ ಅಂದರೆ ಕತ್ತಿ, ಘಟ ಅಂದರೆ ಸಣ್ಣ ಕೊಡ, ಶರಾವ ಅಂದರೆ ಕಡಿಮೆ ಆಳವುಳ್ಳಂತಹ ಪಾತ್ರೆ, ಹರಿವಾಣ ಅಂತಾರಲ್ಲ ಅದು, ಇನ್ನೊಂದು ಪಟಲಿ ಅಥವಾ ಪರಿಯಾಣ ಅಂದ್ರೆ ದೊಡ್ಡದಾದಂತಹ ಅಗಲವಾದಂತಹ ತಟ್ಟೆ, ಇವುಗಳನ್ನ ಅಲ್ಲಿ ಸ್ಥಾಪಿಸಬೇಕು. ಇದರಲ್ಲಿ ಕಲ್ಪವಾಸಿ ಭವನವಾಸಿ ಮತ್ತು ಜ್ಯೋತಿಷ್ಕವಾಸಿ ದೇವತೆಗಳನ್ನ ಕ್ರಮದಿಂದ ಸ್ಥಾಪಿಸಬೇಕು. ಈ ಮಂಡಲಗಳ ನಾಲ್ಕು ಮೂಲೆಗಳಲ್ಲಿ ಪೂರ್ಣ ಕುಂಭಗಳನ್ನ ಸ್ಥಾಪನೆ ಮಾಡಬೇಕು, ಪಟಲಿಯ ಸ್ಥಾಪನೆಯನ್ನು ಕೂಡ ಮಾಡಬೇಕು. ಹೀಗೆ ಈ ಐದು ಮಂಡಲಗಳ ಪಶ್ಚಿಮ ಭಾಗದಲ್ಲಿ ನಿರ್ಮಿಸಿದಂತಹ ಒಂದು ಸುಂದರವಾದಂತಹ
ಸಿಂಹಾಸನದ ಮೇಲೆ ವಿಘ್ನ ವಿನಾಶಕನಾದಂತಹ ಸರ್ವಾಂಗ ಯಕ್ಷನ ಒಂದು ಮೂರ್ತಿಯನ್ನ ಅಲ್ಲಿ ಸರ್ವಾಂಗ ಯಕ್ಷನನ್ನ ಸ್ಥಾಪನೆ ಮಾಡಿದ್ರು. ನೋಡಿ, ಜೈನೇತರರಲ್ಲಿ ಯಾವುದೇ ಕಾರ್ಯ ಮಾಡ್ಬೇಕಾದ್ರೆ ವಿಘ್ನ ವಿನಾಶಕ, ವಿಘ್ನ ನಿವಾರಕ ಅಂತ ಹೇಳಿ ಗಣಪತಿಯನ್ನ ಅವರು ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾರೆ. ಇಲ್ಲಿ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿಘ್ನ ವಿನಾಶಕವನ್ನ ಮಾಡುವಂತವನು, ಯಾವುದೇ ರೀತಿಯ ವಿಘ್ನ ಬರದ ಹಾಗೆ ತಡೆಯುವಂಥವನು ಯಾರಪ್ಪ ಅಂತ ಹೇಳಿದ್ರೆ ಸರ್ವಾಂಗ ಯಕ್ಷ ಅನ್ನುವಂಥದ್ದು. ಇಲ್ಲಿ ನಾವು ಒಂದು ವಿಚಾರವನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಯಾವ ಸರ್ವಾಂಗ ಯಕ್ಷನ ನಾನು ಪ್ರಸ್ತಾಪವನ್ನ ಮಾಡ್ತಾ ಇದ್ದೇನೆ, ಹೇಳ್ತಾ ಇದ್ದೇನೆ, ಈ ಸರ್ವಾಂಗ ಯಕ್ಷ ನೇಮಿ ತೀರ್ಥಂಕರರ ಸರ್ವಾಂಗ ಯಕ್ಷ ಕುಷ್ಮಾಂಡಿನಿ ದೇವಿ ಯಕ್ಷ ಯಕ್ಷಿಯರು ಅಂತ ನಾವೇನ್ ಹೇಳ್ತೀವಿ, ಆ ಸರ್ವಾಂಗ ಯಕ್ಷ ಅಲ್ಲ. ಈ ಸರ್ವಾಂಗ ಯಕ್ಷ ಬೇರೆ. ಇವನು ಧರ್ಮಚಕ್ರವನ್ನ ಹೊತ್ತು ಯಾವುದೇ ಕಾರ್ಯವನ್ನ ನಿರ್ವಿಘ್ನವಾಗಿ ನೆರವೇರುವಂತೆ ನಡೆಸಿಕೊಡುವಂತವನು. ಬಹುಶಃ ನಾವು ನೆನಪಿಸ್ಕೊಳ್ಬಹುದು, 1975ನೇ ಇಸವಿಯಲ್ಲಿ ಮಹಾವೀರ ತೀರ್ಥಂಕರರ 2500 ವರ್ಷದ ನಿರ್ವಾಣೋತ್ಸವ ಮಹೋತ್ಸವ ಬಹುಶಃ ತಮ್ಮಲ್ಲಿ ಬಹುಶಃ ಜನರಿಗೆ ನೆನಪಿರಬೇಕು. ತುಂಬಾ ವೈಭವಯುತವಾಗಿ ಇಡೀ ದೇಶದಾದ್ಯಂತ ನಡೀತು. ಬೇರೆ ಬೇರೆ ಪ್ರಪಂಚದ ಇತರ ಭಾಗಗಳಲ್ಲಿಯೂ ಕೂಡ ಮಹಾವೀರರ 2500ನೇ ನಿರ್ವಾಣೋತ್ಸವ ನಡೆದದ್ದು ಬಹುಶಃ ನೆನಪಿರಬಹುದು. ಇಲ್ಲಿ ಆ ಸಂದರ್ಭದಲ್ಲಿ ವಿದ್ಯಾನಂದ ಮುನಿ ಮಹಾರಾಜರು ದೆಹಲಿಯಿಂದ ಒಂದು ಧರ್ಮಚಕ್ರವನ್ನ ವಿಹಾರಕ್ಕೆ ಅವರು ಚಾಲನೆಯನ್ನ ಕೊಟ್ಟರು. ಆ ಧರ್ಮಚಕ್ರ ಇಡೀ ಭಾರತ ದೇಶವನ್ನೆಲ್ಲ ವಿಹಾರ ಮಾಡಿ ಧರ್ಮದ ತತ್ವ ಎಲ್ಲವನ್ನ ತಿಳಿಸಿ ವಿಚಾರವನ್ನ ತಿಳಿಸಿ ಅದು ಕೊನೆಯಲ್ಲಿ ಶ್ರವಣ ಬೆಳಗೊಳಕ್ಕೆ ಬಂದು ತಾವು ನೋಡಿರಬಹುದು ಚಿಕ್ಕ ಬೆಟ್ಟದ ಬುಡದಲ್ಲಿ ಹತ್ತುವ ಪ್ರವೇಶ ದ್ವಾರದಲ್ಲಿ ಧರ್ಮಚಕ್ರದ ಸ್ಥಾಪನೆ ಆಗಿದೆ. ಹಾಗಾಗಿ ಇಲ್ಲಿ ಈ ಸರ್ವಾಂಗ ಯಕ್ಷನ ಒಂದು ಸ್ಥಾಪನೆ ಆದ ನಂತರ ಯೋಗ್ಯವಾದಂತಹ ಪೂಜಾ ವಿಶೇಷಗಳಿಂದ ಈ ಯಕ್ಷಾದಿಗಳ ಪೂಜೆಯನ್ನ ಆರಂಭ ಮಾಡಬೇಕು. ಈ ಸರ್ವಾಂಗ ಯಕ್ಷ ಬಿಳಿ ಆನೆಯ ಮೇಲೆ ಎದ್ದು ನಿಂತು ತನ್ನ ಎರಡೂ ಕೈಗಳಿಂದ ಧರ್ಮಚಕ್ರವನ್ನ ತಲೆಯ ಮೇಲೆ ಹಿಡಿದಿರ್ತಾನೆ. ಇವನ ಬಣ್ಣ ಕೃಷ್ಣವರ್ಣ. ಈ ಸರ್ವಾಂಗ ಯಕ್ಷನ ಪೂಜೆಯನ್ನ ಮಾಡಬೇಕು. ಆನಂತರ ಅಷ್ಟದಲ ಕಮಲದ ಮೇಲೆ ಬರೆದಿರುವಂತಹ ಯಾವ ಒಂದು ಮಂತ್ರ ಪೂರ್ವಕವಾಗಿ ಇರುವಂತಹ ಶ್ರೀ ಹ್ರೀ ಈ ಮೊದಲಾದ ದೇವಿಯರನ್ನ ಆಹ್ವಾನ ಪೂರ್ವಕವಾಗಿ ಆಹ್ವಾನಿಸಿ ಪೂಜೆಯನ್ನ ಮಾಡಬೇಕು. ಶ್ರೀದೇವಿಯಿಂದ ಲಕ್ಷ್ಮೀ ದೇವಿಯವರೆಗೆ 6 ಜನ, ಶ್ರೀ ಹ್ರೀ ಧೃತಿ ಲಕ್ಷ್ಮಿ ಕೀರ್ತಿ ಅನ್ನುವಂತಹ ಏನು 6 ಜನ ದೇವಿಯರಿದ್ದಾರೆ, ಅವರ ಜೊತೆಗೆ ಜಿನಮಾತೆಯನ್ನ ಸೇರಿಸಿದಾಗ 7 ಜನ ದೇವಿಯರಾಗ್ತಾರೆ. ಅವರನ್ನ ಸಪ್ತಮಾತೆಯರು ಎಂಬುದಾಗಿ ಕರೆಯುತ್ತಾರೆ. ಇವರಿಗೂ ಕೂಡ ಪೂರ್ಣಾರ್ಘ್ಯವನ್ನ ಕೊಡಬೇಕು. ಅನಂತರ ದಿಕ್ಪಾಲಕರ ಪೂಜೆ. ಇವರುಗಳು ಜಿನೇಂದ್ರ ಭಗವಂತರ ಪೂಜೆ ಆರಾಧನೆ ನಡೆಯುವ ಸಂದರ್ಭದಲ್ಲಿ ಬರುವಂತಹ ಯಾವುದೇ ದಿಕ್ಕಿನಿಂದ ಬರುವಂತಹ ವಿಘ್ನಗಳನ್ನ ಇವರು ದೂರ ಮಾಡ್ತಾರೆ. ಆದ್ರಿಂದ ದಶದಿಕ್ಪಾಲಕರ ಪೂಜೆಯನ್ನ ಮಾಡಲು ಅವರು ಅರ್ಹರಾಗಿದ್ದಾರೆ. ಆನಂತರ ಧರಣೇಂದ್ರನನ್ನ ಚಂದ್ರನನ್ನ ಪೂಜಿಸಬೇಕು. 8 ಮಂಗಲ ದ್ರವ್ಯಗಳನ್ನ ಅಂಕುರಾರ್ಪಣ ಯಂತ್ರದ 8 ದಿಕ್ಕಿಗಳಿಗೆ ಬರೆಯಬೇಕು. ಈ ಮಂಗಲ ದ್ರವ್ಯಗಳ ಪೂಜೆಯನ್ನು ಮಾಡಬೇಕು. ಮುಂದೆ ಈ ರೀತಿಯಾದಂತಹ ಒಂದು ಸಾಕಷ್ಟು ಪೂಜಾ ವಿಧಿ ವಿಧಾನ ಕ್ರಮವನ್ನ ಹೇಳ್ತಾ ಹೋಗ್ತಾರೆ. ಇದೆಲ್ಲ ಆದ ನಂತರ ಪೂಜಾ ವಿಧಿಗಳು ಮುಗಿದ ನಂತರ ಮುಂದಿನ ಕಾರ್ಯಕ್ರಮವೇ ಮೃತ್ತಿಕಾ ಸಂಗ್ರಹ. ಈ ಮೃತ್ತಿಕಾ ಸಂಗ್ರಹ ಮಾಡಲು ಹೊರಡುವಾಗ ಕುಮಾರಿಯರು ಕೈಯಲ್ಲಿ ಕಳಶ ಕನ್ನಡಿ ಮೊದಲಾದಂತಹ ಮಂಗಲ ದ್ರವ್ಯಗಳನ್ನ ಹಿಡ್ಕೊಂಡಿರ್ಬೇಕು. ಈ ಸಮಯದಲ್ಲಿ ನಾನಾ ವಾದ್ಯಗಳನ್ನ ನುಡಿಸ್ತಾ ಇರ್ಬೇಕು. ಈ ರೀತಿಯಾಗಿ ಈ ಸಮಯದಲ್ಲಿ ಮೃತ್ತಿಕೆ ಅಂದರೆ ಮಣ್ಣನ್ನ ಸಂಗ್ರಹಿಸುವ ಸಲುವಾಗಿ ಚಿನ್ನ ಬಂಗಾರ ಅಥವಾ ಬೆಳ್ಳಿ ಯಾವುದಾದರೂ ಒಂದು ಪಾತ್ರೆ ಇವುಗಳನ್ನ ಕಳಶಗಳನ್ನ ಪುರುಷರು ಹಿಡ್ಕೊಳ್ಬೇಕು. ಸರ್ವಾಂಗ ಯಕ್ಷನ ಮುಂದೆ ಇವರೆಲ್ಲರೂ ನಡೀಬೇಕು. ಮುನಿ ಆರ್ಯಕರು ಈ ಮೊದಲಾದವರು ಅವರ ಹಿಂದೆ ಹೋಗಬೇಕು. ಯಾಕೆ ಅಂತ ಹೇಳಿದ್ರೆ ಈ ಸರ್ವಾಂಗ ಯಕ್ಷನನ್ನ ಪುರ ವಿಹಾರ ಮಾಡಿಸ್ಬೇಕು. ಅವನಿಗೆ ಪುಷ್ಪಾಂಜಲಿಯನ್ನ ಮಾಡಿ ಪುರ ವಿಹಾರಕ್ಕೆ ಹೊರಡಿಸಬೇಕು ಅವನನ್ನ. ಈ ರೀತಿ ಪುರ ಪ್ರದಕ್ಷಿಣೆಯನ್ನ ಮಾಡಿಸಿ ನಗರ ವಿಹಾರವನ್ನ ಮಾಡಿಸಿದ ನಂತರ ಎಲ್ಲಿ ಸರೋವರ ಸಮುದ್ರ ನದಿ ಅಥವಾ ಕೆರೆ ಇವುಗಳ ದಡದಲ್ಲಿರುವಂತಹ ಊರಿನ ಈ ಈಶಾನ್ಯ ದಿಕ್ಕಿಗೆ ಈ ಸರ್ವಾಂಗ ಯಕ್ಷನನ್ನ ಸ್ಥಾಪಿಸಬೇಕು. ಏಕೆ ಅಂತ ಹೇಳಿದ್ರೆ ಜಿನ ಭಗವಂತರ ಪ್ರತಿಷ್ಠಾ ಕಾರ್ಯ ನಡೀತಾ ಇದೆ. ಆ ಎಲ್ಲ ಕಾರ್ಯವು ನಿರ್ವಿಘ್ನವಾಗಿ ನಡೀಲಿ ಅನ್ನುವಂತಹ ಯಾವ ರಕ್ಷಣೆಯ ಜವಾಬ್ದಾರಿ ಆ ಸರ್ವಾಂಗ ಯಕ್ಷನ ಮೇಲಿದೆ. ಹಾಗಾಗಿ ಈ ರೀತಿಯಾಗಿ ರಕ್ಷಣೆ ಮಾಡಲು ಸಮರ್ಥನಾದಂತಹ ಈ ಸರ್ವಾಂಗ ಯಕ್ಷನನ್ನ ಸರಿಯಾದ ಯೋಗ್ಯವಾದ ಸ್ಥಳದಲ್ಲಿ ಅವನನ್ನು ಸ್ಥಾಪಿಸಬೇಕು. ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಸ್ಥಾಪನೆ ಮಾಡಬೇಕು.
ಇನ್ನ ಮೆರವಣಿಗೆಯಲ್ಲಿ ವಿಹಾರ ಮಾಡಲು ಜೊತೆಯಲ್ಲಿ ಹೋಗಿದ್ದಂತಹ ಎಷ್ಟೊಂದು ಜನ ಭವ್ಯ ಜೀವಗಳಿದ್ದಾರೆ. ಯಾರು ಈ ಪ್ರತಿಷ್ಠಾ ಕಾರ್ಯದಲ್ಲಿ ಭಾಗವಹಿಸ್ತಾರೆ ಖಂಡಿತವಾಗಿಯೂ ಅವರೆಲ್ಲರೂ ಭವ್ಯ ಜೀವರೇ. ಒಂದಲ್ಲ ಒಂದಿನ ಮುಂದೆ ಅವರು ಮುಕ್ತಿಯನ್ನ ಪಡೆಯುವಂತಹ ಭವ್ಯ ಜೀವರು. ಹಾಗಾಗಿ ಈ ಭವ್ಯ ಜೀವಗಳೆಲ್ಲರೂ ಕೂಡ ಅಲ್ಲಿ ಶಾಂತ ರೀತಿಯಿಂದ ಕುಳಿತುಕೊಳ್ಬೇಕು. ಆ ನಂತರ ಯಜ್ಞ ದೀಕ್ಷೆಯನ್ನ ಕೈಗೊಂಡಿರುವಂತಹ ಯಾವ ಇಂದ್ರರಿದ್ದಾರೆ ಅವರು ಪರಿಚಾರಕದವರು ಅವರ ಎಲ್ಲ ಪರಿವಾರದವರು ಕೂಡ ಸ್ಥಾಪನೆ ಮಾಡಿರುವಂತಹ ಒಂದು ಸರ್ವಾಣ ಯಕ್ಷಣ ಏನಿದೆ ಅದರ ಮುಂದೆ ಒಂದು ಮೊಳ ಪ್ರಮಾಣದ ಭೂಮಿಯನ್ನ ಅಳತೆ ಮಾಡಿ ಅಲ್ಲಿಗೆ ಪುಷ್ಪಾಂಜಲಿ ಪೂರ್ವಕವಾಗಿ ವಾಯುಕುಮಾರ ಮೇಘಕುಮಾರ ಮತ್ತು ಅಗ್ನಿಕುಮಾರ ದೇವತೆಗಳ ಪೂಜೆಯನ್ನ ಮಾಡಿ ಅವರ ಕಡೆಯಿಂದ ಈ ಭೂಮಿಯನ್ನು ಶುದ್ಧ ಮಾಡಿಸುವಂಥದ್ದು. ಆ ನಂತರ ನಾಗಕುಮಾರರನ್ನ ಅಮೃತದಿಂದ ಸಂತರ್ಪಣ ಮಾಡಿ ಕ್ಷೇತ್ರಪಾಲ ದೇವನಿಗೆ ಎಣ್ಣೆಯಿಂದ ಅಭಿಷೇಕ ಮಾಡಬೇಕು. ಆ ನಂತರ ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಭೂಮಿಯನ್ನ ಅಗೆಯಬೇಕು. ಯಾಕೆ ನಮ್ಗೆ ಮೃತ್ತಿಕೆ ಬೇಕು, ಮಣ್ಣು ಬೇಕಾಗಿದೆ. ಹಾಗಾಗಿ ಆ ಭೂಮಿಯನ್ನ ಅಗೆಯಬೇಕು. ಮೇಲಿನ ಮಣ್ಣನ್ನ ಮೇಲೆ ಏನ್ ಒಂದು ಪದರ ಇರ್ತದೆ ಆ ಮಣ್ಣನ್ನ ತೆಗೆದು ಬಿಡಬೇಕು. ತೆಗೆದು ಮತ್ತೆ ಆಳಕ್ಕೆ ಮತ್ತೆ ಅಗೆಯಬೇಕು. ಮೇಲಿನ ಮಣ್ಣನ್ನ ಅಗೆದು ತೆಗೆದ ಮೇಲೆ ಅಂದ್ರೆ ಶುದ್ಧವಾದಂತಹ ಸ್ನಿಗ್ಧ ಅಂದ್ರೆ ಮೃದುವಾದಂತಹ ಸತೇಜ ಕಾಂತಿಯಿಂದ ಕೂಡಿರುವಂತಹ ಯಾವ ಮಣ್ಣಿದೆ ಆ ಮಣ್ಣನ್ನ ಅದಕ್ಕೆ ನೋಡಿ ಇಲ್ಲಿ ಒಂದು ಕೃತಿಯಲ್ಲಿ ಹೇಳ್ತಾರೆ ಕಪ್ಪೆ ಯಾವ ಮಣ್ಣನ್ನ ತಿನ್ನುತ್ತದೆಯೋ ಅಂತಹ ಉತ್ತಮ ಮಣ್ಣ ದೊರೆಯುತ್ತೆ. ಕಪ್ಪೆ ಅಂತಿಂತ ಮಣ್ಣನ್ನ ತಿನ್ನೋದಿಲ್ಲ, ಅದು ಶುದ್ಧವಾಗಿರುವಂತಹ ಕಾಂತಿಯಿಂದ ಕೂಡಿರುವಂತಹ ಮೃದುವಾದಂಥದ್ದು. ಇಲ್ಲಿ ಕೃತಿಯಲ್ಲಿ ಭೇಕಭಕ್ಷಣೀಯತ್ವಾದಿ ಗುಣೋಪಲಕ್ಷಿತಾಂ ಅಂತ ಹೇಳ್ತಾರೆ. ಹೀಗೆ ಈ ರೀತಿಯಾದಂತಹ ಆ ಭೂಮಿಯ ಮತ್ತು ಎಡಗೈ ಅಭಿಮಂತ್ರಣ ಮಾಡಬೇಕು. ಆಗ ಅಲ್ಲಿ ನಾನಾ ಪ್ರಕಾರವಾದಂತಹ ಮಂಗಲ ವಾದ್ಯಗಳು ಮೊಳಗುತ್ತಾ ಇರಬೇಕು. ಆಗ ಎಡಗೈಯಿಂದ ಆ ಶುದ್ಧವಾದಂತಹ ಮಣ್ಣನ್ನ ಯಾವ ಪಾತ್ರೆ ಬಂಗಾರ ಇದ್ದಿರಬಹುದು ಬೆಳ್ಳಿಯದಿರಬಹುದು ಮತ್ತೆ ಯಾವುದೇ ಧಾತುಗಳಿಂದ ಮಾಡಿದಂತಹ ಯಾವ ಒಂದು ಪಾತ್ರೆ ಇದೆ ಆ ಪಾತ್ರೆಗೆ ಆ ಸ್ನಿಗ್ಧವಾದಂತಹ ಕಾಂತಿಯುತವಾಗಿರುವಂತಹ ಮೃದುವಾದಂತಹ ಮಣ್ಣನ್ನ ತುಂಬಬೇಕು. ಕೃತಿಯಲ್ಲಿ ಹೇಳ್ತಾರೆ ವಾಮಕರತಲಂ ಅಂತ. ಹೀಗೆ ಈ ಮಣ್ಣು ಪುಣ್ಯದ ಅಂಕುರಾರ್ಪಣ ವಿಧಾನ ಮಾಡೋದಕ್ಕೆ ಕಾರಣ, ಜೊತೆಗೆ ಪುಣ್ಯಾಂಕುರವು ವೃದ್ಧಿ ಹೊಂದೋದಕ್ಕೆ ಕೂಡ ಇದು ಕಾರಣವಾಗ್ತದೆ. ಇಂತಹ ಶುದ್ಧವಾದಂತಹ ಮಣ್ಣನ್ನ ಪಾತ್ರೆಗಳಲ್ಲಿ ತುಂಬಿ ಅದನ್ನ ಭವ್ಯರು ತಲೆಯ ಮೇಲೆ ಹೊತ್ತುಕೊಂಡು ಮೆರವಣಿಗೆಯಲ್ಲಿ ಅದನ್ನ ತರಬೇಕು. ಯಾವ ಜಿನಮಂದಿರದಲ್ಲಿ ಈ ಪಂಚಕಲ್ಯಾಣ ಪ್ರತಿಷ್ಠಾ ವೈಭವ ನಡೆಯುವುದೋ ಆ ಜಿನಮಂದಿರ ಹತ್ತಿರಕ್ಕೆ ಬಂದು ಆ ಜಿನಮಂದಿರಕ್ಕೆ ಮೂರು ಪ್ರದಕ್ಷಿಣೆಯನ್ನ ಹಾಕಿ ಅಲ್ಲಿ ಈ ಪಾತ್ರೆಗಳನ್ನ ಮಣ್ಣನ್ನ ತುಂಬಿಸಿಕೊಂಡು ತಗೊಂಬಂದಿರುವಂತಹ ಪಾತ್ರೆಗಳನ್ನ ಅಲ್ಲಿ ಇಡಬೇಕು. ಜಿನೇಂದ್ರ ಭಗವಂತರ ಪೂಜೆಯನ್ನ ಮಾಡಬೇಕು. ಪಂಚಮಂಡಲಾರಾಧನೆ ಶುತಸ್ಕಂದ ಹಾಗೂ ಮುನಿಗಳ ದೇವ ಶಾಸ್ತ್ರ ಗುರು ಈ ಮೂರು ಪೂಜೆಯನ್ನ ಮುಗಿಸಿ ಆ ನಂತರ ಆ ಪಾತ್ರೆಯಲ್ಲಿ ತಂದಿದ್ದಂತಹ ಮೃತ್ತಿಕೆಯನ್ನ ಇಲ್ಲೆಲ್ಲ ಜೋಡಿಸಿದ್ರಲ್ಲ ಪಟಲಿ ಕಲಶ ಶರಾವ ಹರಿವಾಣ ದೊಡ್ಡ ಪಾತ್ರೆ ಆಳವಾಗಿರುವಂತಹ ಪಾತ್ರೆ ಇದೇನು ಮೊದಲೇ ಸ್ಥಾಪನೆ ಅಲ್ಲಿ ಇಟ್ಟಿದ್ರು ಆ ಪಾತ್ರೆಗಳಿಗೆ ಅದನ್ನೆಲ್ಲ ತುಂಬಿಸಬೇಕು. ಓಂ ಹ್ರೀಂ ವೃಷಭಾಯ ಅನ್ನುವಂತಹ ಮಂತ್ರವನ್ನ ಅಲ್ಲಿ ಕೊಟ್ಟಿದ್ದಾರೆ. ಆ ಮಂತ್ರವನ್ನ ಹೇಳ್ತಾ ನೋಡಿ ಇಷ್ಟೊಂದು ಧಾನ್ಯದ ಹೆಸರನ್ನ ಕೃತಿಯಲ್ಲಿ ಕೊಡ್ತಾರೆ. ಭತ್ತ ಗೋಧಿ ಜೋಳ ತೊಗರಿ ಕಡಲೆ ಹೆಸರು ಉದ್ದು ಸಾಸಿವೆ ಗೋವಿನ ಜೋಳ ಅವರೆ ಘೇವಡಿ ಬೀಜ ಹುರುಳಿ ಮಟಿಕೆ ಎಳ್ಳು ಕೋದ್ರು ಹೀಗೆ ಇನ್ನೂ ಮುಂತಾದಂತಹ 18 ಪ್ರಕಾರದ ಧಾನ್ಯಗಳನ್ನ ಶುದ್ಧವಾದಂತಹ ನೀರಿನಿಂದ ತೊಳೆಯಬೇಕು. ಅದನ್ನ ಮೊದಲು ಹಾಗೆಯಿಂದಾಗೆ ಹಾಕೋ ಹಾಗಿಲ್ಲ, ಆ ಧಾನ್ಯಗಳನ್ನ ಶುದ್ಧವಾದ ನೀರಿನಿಂದ ಅದನ್ನ ತೊಳೆದು ಆ ನಂತರ ಮುತ್ತೈದೆಯರು ಮತ್ತು ಸ್ವತಃ ಇಂದ್ರರು ಎಲ್ಲರೂ ಸೇರಿ ಆ ಮಣ್ಣಿನಲ್ಲಿ ಸುಮುಹೂರ್ತದಲ್ಲಿ ಮಂಗಲ ವಾದ್ಯಗಳು ಮೊಳಗುತ್ತಾ ಇರುವಾಗ ಬಿತ್ತಬೇಕು ಅನ್ನುವಂಥದ್ದು. ಇನ್ನ ಈ ಮಂತ್ರ ಶ್ಲೋಕವನ್ನ ಹೇಳ್ತಾ ಹೇಳ್ತಾ ಆ ಐದು ಕಲಶಗಳಲ್ಲಿ ಏನು ನೀರನ್ನ ತುಂಬಿಸಿಟ್ಟಿದ್ರು ಅದನ್ನ ಈ ಬಿತ್ತಿದ ಧಾನ್ಯಗಳಿಗೆ ಸಿಂಪಡಿಸ್ಬೇಕು. ಪುಣ್ಯಾಹ ಮಂತ್ರವನ್ನು ಸಹ ಹೇಳಿ ಜಲಸಿಂಚನವನ್ನು ಮಾಡಬೇಕು. ಶ್ಲೋಕ ಮಂತ್ರಗಳನ್ನ ಹೇಳ್ತಾ ಜೈನ ಬ್ರಾಹ್ಮಣ ಮತ್ತು ಶ್ರಾವಕ ಸಭೆಗೆ ಗೌರವ ಆದರ ಸಮರ್ಪಣೆ ಮಾಡಬೇಕು ಅಂತ ಇದೇ ಮಾತುಗಳನ್ನ ಕೃತಿಯಲ್ಲಿ ಸ್ಪಷ್ಟವಾಗಿ ನೀಮಿಚಂದ್ರ ದೇವರು ತಿಳಿಸ್ಕೊಡ್ತಾರೆ. ಮಂತ್ರವನ್ನ ಹೇಳಿ ಸರ್ವಾನ ಯಕ್ಷ ಮತ್ತು ಇತರ ಎಲ್ಲ ದೇವಗಣವನ್ನ
ಅವರವರ ಸ್ಥಾನಕ್ಕೆ ವಿಸರ್ಜನೆ ಮಂತ್ರದ ಮೂಲಕ ಅವರನ್ನು ವಿಸರ್ಜನೆ ಮಾಡಿ ಆ ಮಂಡಲಗಳಿಗೆ ಪುಷ್ಪಾಂಜಲಿಯನ್ನ ಮಾಡುವಂಥದ್ದು ಇದು. ಇನ್ನ ಪಟಲಿಕ ಮುಂತಾದವುಗಳಲ್ಲಿ ಬಿತ್ತಿದ್ವಲ್ಲ ಧಾನ್ಯ, ಈ ಧಾನ್ಯಗಳು ಯಾವಾಗ ವೃದ್ಧಿ ಹೊಂದುತ್ತದೆಯೋ, ಅಂದ್ರೆ ಬಿತ್ತಿದ ಧಾನ್ಯಗಳಲ್ಲಿ ಮೊಳಕೆ ಚಿಗುರು ಕಾಣಿಸ್ಕೊಳುತ್ತೋ ಆಗ ಅಂದ್ರೆ ಅದು ಮೂರನೇ ದಿನ ಅಥವಾ ಅದರ ಮಾರನೇ ದಿನ ಇರಬಹುದು. ಆಗ ಆ ಪಟಲಿಕಾದಿ ಏನು ಆ ಎಲ್ಲ ಪಾತ್ರೆಗಳಿದ್ವು ಅದನ್ನ ಮುತ್ತೈದೆಯರು ತಲೆಯ ಮೇಲೆ ಹೊತ್ತುಕೊಂಡು ಜಿನಾಲಯಕ್ಕೆ 100 ಪ್ರದಕ್ಷಿಣೆಯನ್ನ ಬರಬೇಕು. ದಿನ ಪೂಜೆಯ ಸಮಯದಲ್ಲಿ ವಾದ್ಯ ಧ್ವನಿಯ ಜೊತೆಯಲ್ಲಿ ಜಿನೇಶ್ವರ ಭಗವಂತರಿಗೆ ಏನು ಆ ಅಂಕುರಾರ್ಪಣ ಆಗಿತ್ತು ಅದನ್ನ ಜಿನೇಂದ್ರ ಭಗವಂತರಿಗೆ ಅರ್ಚನೆಯನ್ನ ಮಾಡಬೇಕು. ಆ ನಂತರ ಕ್ಷಮಾಪಣಾ ಮಂತ್ರವನ್ನ ಹೇಳ್ತಾ ಪಂಚಾಂಗ ನಮಸ್ಕಾರವನ್ನು ಮಾಡಬೇಕು. ಜಿನೇಂದ್ರ ಭಗವಂತರ ವಿಸರ್ಜನಾ ಮಂತ್ರವನ್ನು ಮಾಡಬೇಕು. ಎಲೈ ಭಗವಂತರೇ, ನಿಮ್ಮ ದರ್ಶನ ನಮಗೆ ಮತ್ತೆ ಮತ್ತೆ ಆಗ್ತಾ ಇರಲಿ, ಪುನಃ ಪುನಃ ತಮ್ಮ ದರ್ಶನ ಮಾಡುವ ಭಾಗ್ಯ ನಮಗೆ ದೊರೆಯಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಈ ಅಂಕುರಾರ್ಪಣ ವಿಧಿ ಅನ್ನುವಂತಹ ಎರಡನೆಯ ಅಧ್ಯಾಯ ಮುಗಿಯುತ್ತೆ. ಈ ಬಗೆಯಾಗಿ ಅಂಕುರಾರ್ಪಣೆಯನ್ನ ಮಾಡುವಂಥದ್ದು. ಪೂಜಾ ವಿಧಾನದ ಅನೇಕ ಮಂತ್ರಗಳು ಅಲ್ಲಿ ಇದೆ, ಅದನ್ನ ಬಿಟ್ಟು ಮೂಲತಃ ಏನನ್ನ ಕ್ರಿಯೆ ಇದೆ ಅದನ್ನ ಹೇಳುವಂತ ಒಂದು ಪ್ರಯತ್ನವನ್ನು ನಾನೇ ಮಾಡಿದ್ದೇನೆ. ಇನ್ನ ಮೂರನೆಯ ಅಧ್ಯಾಯದ ಹೆಸರು ಶಾಂತಿ ಹೋಮ ವಿಧಾನ. ಪ್ರತಿಷ್ಠಾ ಕಾರ್ಯ ಅತ್ಯಂತ ಸಾಂಗಪಾಂಗವಾಗಿ ಯಾವುದೇ ವಿಘ್ನವಿಲ್ಲದೆ ಆಗ್ಬೇಕು, ಜೊತೆಗೆ ಅದು ಎಲ್ಲ ಕಾರ್ಯಸಿದ್ಧಿಗೆ ಕಾರಣವಾಗ್ಬೇಕು, ಸಂಪೂರ್ಣವಾದಂತಹ ಅಭ್ಯುದಯಕ್ಕೆ ಕಾರಣವಾಗ್ಬೇಕು, ನಿಶ್ರೇಯಸ ಸಿದ್ಧಿ ಆಗ್ಬೇಕು, ಶುದ್ಧಿ ಆಗ್ಬೇಕು, ಶಾಂತಿ ಪ್ರಾಪ್ತಿ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ಈ ಶಾಂತಿ ಹೋಮ ವಿಧಾನವನ್ನ ಮಾಡುವಂಥದ್ದು. ಇದರ ವಿಧಿ ವಿಧಾನವನ್ನ ನಿಮಿಚಂದ್ರ ದೇವರು ಮೂರನೆಯ ಯಾವ ಪರಿಚ್ಛೇದ ಅಥವಾ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ದಿನ ಮಂದಿರದ ಪೂರ್ವ ದಿಕ್ಕಿಗೆ ಅಥವಾ ಪೂರ್ವೋತ್ತರ ದಿಕ್ಕಿಗೆ ಮಂಟಪದ ರಚನೆಯನ್ನ ಮಾಡಬೇಕು. ಆ ಮಂಟಪದ ಒಂದು ಭಾಗದಲ್ಲಿ 3 ಹೋಮ ಕುಂಡಗಳನ್ನ ನಿರ್ಮಾಣ ಮಾಡಬೇಕು. ಬಹುಶಃ ಪಂಚಕಲ್ಯಾಣಗಳನ್ನ ನೋಡಿದವರಿಗೆ ಗೊತ್ತಿರ್ತದೆ, 3 ಹೋಮ ಕುಂಡಗಳು ಅಲ್ಲಿ ಇರ್ತವೆ. ಒಂದು ಆಹವನೀಯ, ಮತ್ತೊಂದು ಗಾರ್ಹಪತ್ಯ, ಮತ್ತೊಂದು ದಕ್ಷಿಣಾಗ್ನಿ, ಹೀಗೆ ಅವುಗಳ ಹೆಸರಿರುತ್ತೆ. ಆಹವನೀಯ ಕುಂಡ ಏನಿದೆ ಅದು ತ್ರಿಕೋನಾಕಾರವಾಗಿರ್ತದೆ, ಗಾರ್ಹಪತ್ಯ ಕುಂಡ ಚೌಕಾಕಾರವಾಗಿರ್ತದೆ, ಮತ್ತು ದಕ್ಷಿಣಾಗ್ನಿ ಕುಂಡ ಅದು ಗೋಲಾಕಾರ ಅಂದರೆ ರೌಂಡ್ ಆಗಿ ಗುಂಡಾಗಿ ಇರುವಂಥದ್ದು. ಈ 3 ಕುಂಡಗಳು ಇಲ್ಲಿ ಇರುವಂತಹ ಯಾವ ಅಗ್ನಿಯನ್ನ ಉರಿಸ್ತದೆ ಇದು ರತ್ನತ್ರಯ ಪೂರ್ವಕವಾಗಿ ಇರುವಂಥದ್ದು, ಅದರ ಸ್ವರೂಪ ರತ್ನತ್ರಯ ಸ್ವರೂಪವಾಗಿ ಇರುವಂಥದ್ದು. ನೋಡಿ, ಇಲ್ಲಿ ಗಾರ್ಹಪತ್ಯ ಅಗ್ನಿಯನ್ನ ಸಮ್ಯಕ್ ದರ್ಶನದ ದ್ಯೋತಕವಾಗಿ, ಸಮ್ಯಕ್ ದರ್ಶನದ ಸಂಕಲ್ಪ ಪೂರ್ವಕವಾಗಿ ಇರುವಂಥದ್ದು. ಎರಡನೆಯದು ಆಹವನೀಯ ಅಗ್ನಿ, ಇದು ಸಮ್ಯಕ್ ಜ್ಞಾನಕ್ಕೆ ದ್ಯೋತಕವಾಗಿ ಸಂಕಲ್ಪಗೈದಿರುವಂಥದ್ದು. ಇನ್ನು ಕೊನೆಯದಾದಂತಹ ಯಾವ ದಕ್ಷಿಣಾಗ್ನಿ ಇದೆ ಇದು ಸಮ್ಯಕ್ ಚಾರಿತ್ರದ ದ್ಯೋತಕವಾಗಿ ಸಂಕಲ್ಪ ಮಾಡಿರುವಂಥದ್ದು. ಈ 3 ಹೋಮಕುಂಡಗಳು ಕೂಡ ರತ್ನತ್ರಯ ಸ್ವರೂಪವಾಗಿ ಇರುವಂಥದ್ದು. ರತ್ನತ್ರಯಗಳು ನಮಗೆ ಗೊತ್ತಿದೆ, ಮೋಕ್ಷ ಸ್ವರ್ಗ ಮೋಕ್ಷಗಳಿಗೆ ಕಾರಣವಾಗಿರುವಂಥದ್ದು. ಮಹಾಸ್ವಾಮಿ ಆಚಾರ್ಯರು ತಿಳಿಸ್ಕೊಟ್ಬಿಟ್ಟಿದ್ದಾರೆ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಹೀಗೆ ಈ ರತ್ನತ್ರಯಗಳ ಸ್ವರೂಪವಾಗಿರುವಂಥದ್ದು ಇದು ಮೋಕ್ಷ ಪ್ರಾಪ್ತಿಗೆ ನಿಮಿತ್ತವಾಗಿರಲಿ ಅನ್ನುವಂತಹ ಭಾವನೆಯಿಂದ ಇಂತಹ ಸಂಕಲ್ಪವನ್ನ ಯಾವುದರಲ್ಲಿ ಮಾಡಲಾಗಿದೆ ಅಂತಹ ಅಗ್ನಿಯನ್ನ ಇಲ್ಲಿ ಸ್ತುತಿ ಮಾಡ್ತಾರೆ. ಏನಂತ, ತೀರ್ಥಂಕರ ಭಗವಂತರು ಸಮವಸರಣ ಸಭೆಯಲ್ಲಿ 3 ಲೋಕದ ಜೀವಿಗಳ ಉದ್ಧಾರಕ್ಕಾಗಿ, 3 ಲೋಕದ ಜೀವಿಗಳ ಒಂದು ಉದ್ಧಾರಕ್ಕಾಗಿ ಅವರು ಧರ್ಮೋಪದೇಶವನ್ನ ಮಾಡ್ತಾರೆ. ಆ ನಂತರ ಉಳಿದ 4 ಅಘಾತಿ ಕರ್ಮಗಳನ್ನ ನಾಶ ಮಾಡಿ ನಿರ್ವಾಣವನ್ನ ಹೊಂದುತ್ತಾರೆ. ಅಂತಹ ತೀರ್ಥಂಕರರಿಗೆ ನಮಸ್ಕಾರ ಮಾಡುವಂತಹ ಯಾವ ಅಗ್ನೀಂದ್ರರ ಮುಕುಟ ಅಂದ್ರೆ ಅವರ ಕಿರೀಟದಿಂದ ಹೊರಟಂತಹ ಸಂಸಾರ ದಾಟಿಸಿ ಆಚೆ ದಡವನ್ನ ತಲುಪಿಸುವಂತಹ ಒಯ್ಯುವಂತಹ ಕರ್ಮ ನಾಶ ಮಾಡುವಂತಹ ಆ ಅಗ್ನಿಗೆ ನಮಸ್ಕಾರವನ್ನ ಮಾಡ್ತೇನೆ. ಕೇಳಿಸ್ತಾ ಇದೆಯಾ? ಹಲೋ, ಹೌದು ಕೇಳಿಸ್ತದೆ. ಇನ್ನ ಎರಡನೆಯದಾದಂಥದ್ದು ಧ್ಯಾನ ಅಧ್ಯಯನ ಅನ್ನುವಂತಹ ಅಗ್ನಿಯಿಂದ ಕರ್ಮನಾಶವನ್ನ ಮಾಡಿದಂತಹ ಯಾವ ಕೇವಲಿಗಳ ಶರೀರವನ್ನ ದಗ್ಧ ಮಾಡುವಂತಹ ಸುಡುವಂತಹ ಅಗ್ನಿಗೆ ಅಂದರೆ ದಕ್ಷಿಣ ಅಗ್ನಿಗೆ ನಮಸ್ಕಾರವನ್ನು ಮಾಡ್ತೇನೆ. ಕೊನೆಯದಾದಂಥದ್ದು ಅನೇಕ ರೀತಿಯ
ಯಮ ನಿಯಮ ರೂಪಿ ಅಗ್ನಿಯಿಂದ ತಮ್ಮ ಶರೀರವನ್ನ ದಗ್ಧ ಮಾಡಿದಂತಹ ಯಾರು ಗಣಧರ ಭಗವಂತರ ಆ ತಪಸ್ಸಿಂದ ಯಾವ ಬಗೆಯಾದಂತಹ ಯಮ ನಿಯಮ ಕಠಿಣವಾದಂತಹ ಸಾಧನೆಯಿಂದ ಆ ಬಗೆಯ ರೂಪದಂತಹ ಅಗ್ನಿಯಿಂದ ತಮ್ಮ ಶರೀರವನ್ನ ದಗ್ಧ ಮಾಡಿದಂತಹ ಗಣಧರರ ಶರೀರವನ್ನ ಭಸ್ಮ ಮಾಡಿದಂತಹ ಆಹ್ವನೀಯ ಅಗ್ನಿಯನ್ನ ನಾನು ನಮಸ್ಕರಿಸುತ್ತೇನೆ ಅಂತ ಹೇಳಿ ಹೀಗೆ ಮೂರು ರೀತಿಯ ಅಗ್ನಿಗಳ ಪೂಜೆಯಾದ ಮೇಲೆ ಜಿನೇಂದ್ರ ಭಗವಂತರ ಮೂರ್ತಿಯ ಮುಂದೆ ನಿಂತು ಭಕ್ತಿಯಿಂದ ಸ್ತುತಿಯನ್ನ ಮಾಡಬೇಕಂತೆ. ನಿಮಿಚಂದ್ರ ದೇವರು ಹೇಳ್ತಾರೆ ಏನಂತ, ಎಲೈ ತೀರ್ಥಂಕರ ಭಗವಂತರೇ, ತಾವು ಮೋಹಾಂಧಕಾರವನ್ನ ಗೆದ್ದಿದ್ದೀರಿ. ಮೋಹಾಂಧಕಾರವನ್ನ ನಾಶ ಮಾಡುವಂತಹ ಬಾಣಗಳನ್ನು ಮತ್ತು ಅನೇಕಾಂತ ದ್ಯೋತಕವಾದಂತಹ ನಿರ್ದೋಷ ಪ್ರಮಾಣ, ಅನೇಕಾಂತ ತತ್ವ ಹೇಗಿದೆ ಅಂದ್ರೆ ಅದು ಯಾವುದೇ ಪ್ರಕಾರದ ವಿರೋಧವಿಲ್ಲದೆ ಇರುವಂಥದ್ದು, ಪ್ರತ್ಯಕ್ಷ ಮತ್ತು ಪರೋಕ್ಷ ಪ್ರಮಾಣಗಳಿಂದ ಅದನ್ನ ಘಾತ ಮಾಡ್ಲಿಕ್ಕೆ ಆಗದೆ ಇರುವಂಥದ್ದು. ಹಾಗಾಗಿ ಈ ರೀತಿಯಾದಂತಹ ನಿರ್ದೋಷ ಪ್ರಮಾಣ ರೂಪವಾದಂತಹ ಯಾವ ಧನುಸ್ಸನ್ನ ಧರಿಸಿದ್ದೀರಿ, ಅನೇಕಾಂತ ರೂಪವಾದಂತಹ ಧನುಸ್ಸನ್ನ ಧರಿಸಿದ್ದೀರಿ, ಮೋಹಾಂಧಕಾರವನ್ನು ನಾಶ ಮಾಡುವಂತಹ ಬಾಣಗಳನ್ನು ತಾವು ಹೊಂದಿದ್ದೀರಿ, ಧರಿಸಿದ್ದೀರಿ, ಆದ್ರಿಂದನೇ ತಾವು ಯುಕ್ತಿ ಮತ್ತು ಆಗಮ ಇವುಗಳಿಗೆ ವಿರೋಧವಿಲ್ಲದೆ ತತ್ವೋಪದೇಶವನ್ನು ಮಾಡಲಿಕ್ಕೆ ತೀರ್ಥಂಕರನ್ನ ಬಿಟ್ಟರೆ ಇನ್ಯಾರು ತಾನೇ ಸಮರ್ಥರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಆನಂತರ ಏಕಾಂತವಾದಿಗಳ ತತ್ವಗಳು ಪ್ರತ್ಯಕ್ಷ ಮತ್ತು ಪರೋಕ್ಷ ಮುಂತಾದ ಪ್ರಮಾಣಗಳಿಂದ ಬಾಧಿತವಾಗಿರುತ್ತೆ, ಅದು ನಮಗೆ ಗೊತ್ತಿರುವಂಥದ್ದು. ಏಕಾಂತವಾದಿಗಳು ಯಾವಾಗ್ಲೂ ತಮ್ಮ ಮೂಗಿನ ನೇರಕ್ಕೆ ಏನ್ ಹೇಳ್ತೀವಿ, ಪ್ರತ್ಯಕ್ಷವಾಗಿ ಏನ್ ಕಾಣ್ತಾ ಇಲ್ಲ ಅದು ಮಾತ್ರ ಸತ್ಯ, ಅದಕ್ಕೆ ಮೀರಿದ್ದೇನೋ ಇದೆ ಅನ್ನುವಂಥದ್ದನ್ನ ಅವರು ಒಪ್ಪುವಂಥದ್ದಲ್ಲ. ಹಾಗಾಗಿ ಇಲ್ಲಿ ನೇಮಿಚಂದ್ರ ದೇವರು ಹೇಳ್ತಾ ಇದ್ದಾರೆ, ತಾವು ಅಂತರಂಗ ಮತ್ತು ಬಹಿರಂಗ ದೋಷಗಳಿಂದ ರಹಿತವಾದಂತಹ ಯಾವ ಅಪರಂಜಿಯಂತೆ ಶುದ್ಧವಾಗಿರುವಂತಹ ಚಿನ್ನದ ಹಾಗೆ ತಮ್ಮ ಆತ್ಮನನ್ನ ಶುದ್ಧಿಗೊಳಿಸಿದ್ದೀರಿ. ಯಾವುದೇ ಕಿಂಚಿತ್ ಪ್ರಕಾರದ ಅಂತರಂಗ ಬಹಿರಂಗ ಎರಡೂ ರೀತಿಯ ಯಾವುದೇ ಪ್ರಕಾರದ ಕಿಂಚಿತ್ತೂ ಕರ್ಮದ ಲೇಪವಿಲ್ಲದ ದೋಷವಿಲ್ಲದ ಹಾಗೆ ಆತ್ಮನನ್ನ ಈ ರೀತಿಯಾಗಿ ಶುದ್ಧಗೊಳಿಸಿದ್ದೀರಿ. ಹಾಗಾಗಿ ಸರ್ವಜ್ಞತ್ವವನ್ನು ಪ್ರಾಪ್ತ ಮಾಡಿಕೊಂಡಿರಿ. ಯಾವಾಗ ಜ್ಞಾನಾವರಣೀಯ ದರ್ಶನಾವರಣೀಯ ಮೋಹನೀಯ ಅಂತರಾಯ ಅನ್ನುವಂತಹ ಘಾತಿ ಕರ್ಮವನ್ನ ನಾಶ ಮಾಡಿದ ಕೂಡ್ಲೆ ಸರ್ವಜ್ಞತ್ವ ಕೇವಲ ಜ್ಞಾನ ಪ್ರಾಪ್ತಿಯಾಗ್ತದೆ. ಮೂರು ಲೋಕವನ್ನ ಎಲ್ಲ ವಸ್ತುವನ್ನ ವಿಷಯವನ್ನ ಇತರ ಸಹಾಯವಿಲ್ಲದೆ ನೇರವಾಗಿ ಆತ್ಮನಿಗೆ ಗೋಚರವಾಗುವಂತಹ ಅಂತ ಆ ಜ್ಞಾನವನ್ನ ತಾವು ಪಡ್ಕೊಂಡಿದ್ದೀರಿ. ಮೂರು ಲೋಕದ ಜೀವಗಳಿಗೆ ಮೋಕ್ಷ ಮಾರ್ಗವನ್ನ ತಾವು ತೋರಿಸಿಕೊಟ್ಟಿದ್ದೀರಿ. ಇಂತಹ ಮಹದ್ ಉಪಕಾರವನ್ನ ತಾವು ನಮ್ಗೆ ಮಾಡಿದ್ದೀರಿ ಅಂತ ಹೇಳಿ ತಮ್ಮ ಗುಣಗಳ ವೃದ್ಧಿಯಾಗಿದೆ, ಕಾಮನನ್ನ ನಾಶ ಮಾಡಿದ್ದೀರಿ, ಈ ಬಗೆಯಾಗಿ ತೀರ್ಥಂಕರ ಭಗವಂತರನ್ನ ಸ್ತುತಿ ಮಾಡಬೇಕು. ತೀರ್ಥಂಕರ ಪದವಿಯನ್ನ ಪಡೆದ ನಂತರ ತೀರ್ಥಂಕರ ಭಗವಂತರಿಗೆ 34 ಅತಿಶಯಗಳನ್ನ ಅವರು ಪಡ್ಕೊಂಡಿರ್ತಾರೆ. ಯಾವುದು ಆ 34 ಅತಿಶಯ, ಅದರ ಒಂದು ಕಿಂಚಿತ್ ಪರಿಚಯವನ್ನ ನಾವು ಮಾಡ್ಕೊಂಡ್ರೆ ತೀರ್ಥಂಕರ ಭಗವಂತರ ಮಹಿಮೆ ಏನು, ಅದರ ಮಹತ್ವ ಏನು ಅನ್ನುವಂಥದ್ದು ನಮ್ಗೆ ಸ್ಪಷ್ಟ ಆಗ್ತದೆ. ಹಾಗಾಗಿ ಇಲ್ಲಿ ತೀರ್ಥಂಕರ ಭಗವಂತರಿಗೆ ಹುಟ್ಟಿನಿಂದಲೇ ಜನ್ಮತಃ 10 ಅತಿಶಯಗಳಿರ್ತವೆ. ಆ ನಂತರ ಕೇವಲ ಜ್ಞಾನವನ್ನ ಪಡೆದ ನಂತರ ಅವರಿಗೆ 10 ಅತಿಶಯಗಳು ಬರ್ತವೆ. ಆ ನಂತರ ದೇವಕೃತ ಅತಿಶಯಗಳು 14, ಒಟ್ಟು 34 ರೂಪ ಪ್ರಕಾರದ ಅತಿಶಯಗಳನ್ನ ತೀರ್ಥಂಕರ ಭಗವಂತರು ಹೊಂದಿರ್ತಾರೆ, ಪಡ್ಕೊಂಡಿರ್ತಾರೆ. ಇದರ ಬಗ್ಗೆ ಒಂದೊಂದೇ ವಾಕ್ಯದಲ್ಲಿ ನಾವು ನೋಡೋದಾದ್ರೆ ಸ್ವೇದವಿ ಜನ್ಮತಃ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಸ್ವೇದವಿಲ್ಲದಿರುವುದು, ಅವರಿಗೆ ಬೆವರಿಲ್ಲ, ನಿರ್ಮಲ ಶರೀರ ಅಂದ್ರೆ ಅವರ ಶರೀರದಲ್ಲಿ ಯಾವುದೇ ಪ್ರಕಾರದ ಕೊಳೆ ಇರೋದಿಲ್ಲ, ಮಲಮೂತ್ರಾದಿಗಳಿಂದ ರಹಿತವಾದಂತಹ ಶರೀರ, ಹಾಲಿನಂತಹ ಶ್ವೇತವರ್ಣದ ರಕ್ತ, ಕೆಂಪಲ್ಲ, ಹಾಲಿನಂತಹ ಶ್ವೇತವರ್ಣದ ರಕ್ತ, ವಜ್ರ ವೃಷಭ ನಾರಾಚ ಸಂಹನನ ಅಂದ್ರೆ ವಜ್ರದಷ್ಟು ಕಠಿಣವಾದಂತಹ ಮೂಳೆಗಳು, ಸ್ನಾಯುಗಳು ಮತ್ತು ಕೀಲುಗಳು, ಇದಕ್ಕೆ ವಜ್ರ ವೃಷಭ ನಾರಾಚ ಸಂಹನನ. ಆನಂತರ ಸಮ ಚತುರಸ್ರ ಶರೀರ ಸಂಸ್ಥಾನ ಅಂದ್ರೆ ಅವರ ಶರೀರ ಪ್ರಮಾಣಬದ್ಧವಾಗಿರ್ತದೆ, ಮೇಲೆ ಮಧ್ಯ ಮತ್ತು ಕೆಳಗೆ ಸಮ ಭಾಗವಾಗಿ ಅತ್ಯಂತ ಸುಂದರವಾದಂತಹ ರೂಪವನ್ನು ಹೊಂದಿರುವಂತಹ ಸಮ ಚತುರಸ್ರ ಶರೀರ ಸಂಸ್ಥಾನ. ಇನ್ನು ಅನುಪಮ ರೂಪ ತೀರ್ಥಂಕರ ಭಗವಂತರ ಆ ರೂಪಕ್ಕೆ ಇನ್ನೊಂದು ಹೋಲಿಕೆಯನ್ನು ಕೊಡುವಂತಹ ಎಣೆಯನ್ನ ಸೂಚಿಸುವಂಥದ್ದು ಯಾವುದೇ ಇನ್ನೊಂದು ಇಲ್ಲ, ಹಾಗಾಗಿ ಅವರದು ಅನುಪಮ ರೂಪ. ಆನಂತರ ಅತ್ಯಂತ ಸುಗಂಧಿತವಾದಂತಹ ಶರೀರವನ್ನ ಹೊಂದಿರ್ತಾರೆ, ಶರೀರದ ಮೇಲೆ ಅವರಿಗೆ 1008 ಶುಭ ಲಕ್ಷಣಗಳು ಇರ್ತವೆ.
ಅವರಿಗೆ ಅನಂತ ಬಲ ಇರುತ್ತದೆ, ಶಕ್ತಿ. ಹಿತಮಿತವಾದ ಮಧುರವಾದಂತಹ ವಚನಗಳನ್ನ ಆಡುವಂಥದ್ದು ಇದಿಷ್ಟು. ಆನಂತರ ಕೇವಲ ಜ್ಞಾನವನ್ನ ಪಡೆದಿದ್ರಿಂದ ಅವರಿಗೆ 10 ಅತಿಶಯಗಳು ಬರ್ತವೆ. ಏನದು? ನಾಲ್ಕು ದಿಕ್ಕುಗಳಲ್ಲಿ ಒಂದು ಯೋಜನ ಭೂಮಿಯವರೆಗೆ, ಎಲ್ಲಿ ತೀರ್ಥಂಕರರು ಇರ್ತಾರೆ ಅಲ್ಲಿ ನಾಲ್ಕು ದಿಕ್ಕುಗಳಲ್ಲಿ ಒಂದು ಯೋಜನ ಭೂಮಿಯವರೆಗೆ ಸುಭಿಕ್ಷತೆ ಇರುತ್ತದೆ. ದುರ್ಭಿಕ್ಷದ ವಾತಾವರಣ ಅಲ್ಲಿ ಇರುವಲ್ಲ, ಅದು ಅಭಾವವಾಗಿರುತ್ತೆ. ಆಕಾಶ ಗಮನ ಅಂದ್ರೆ ಆಕಾಶದಲ್ಲಿ ಭಗವಂತರ ಗಮನವಾಗ್ತದೆ. ತೀರ್ಥಂಕರ ಭಗವಾನರು ಎಲ್ಲಿ ವಿಹಾರ ಮಾಡ್ತಾರೋ ಅಲ್ಲೆಲ್ಲ ಯಾವುದೇ ಪ್ರಕಾರದ ಹಿಂಸೆಯ ವಿಚಾರವೂ ಇರೋದಿಲ್ಲ, ಹಿಂಸೆಯು ನಡೆಯೋದಿಲ್ಲ. ಭುಕ್ತಿ ಅಭಾವ ಅಂದ್ರೆ ಅವರಿಗೆ ಆಹಾರ ಸೇವನೆ ಇಲ್ಲ, ಕಮಲಾಹಾರವನ್ನು ಅವರು ತೆಗೆದುಕೊಳ್ಳೋದಿಲ್ಲ. ಉಪಸರ್ಗದ ಅಭಾವ, ತೀರ್ಥಂಕರರಿಗೆ ದೇವ ಮನುಷ್ಯ ತಿರಿಯಂಚ ಅಥವಾ ಪ್ರಕೃತಿಯಿಂದ ಉಂಟಾಗುವಂತಹ ಯಾವುದೇ ಪ್ರಕಾರದ ಉಪಸರ್ಗಗಳು ಉಂಟಾಗೋದಿಲ್ಲ. ಚತುರಾನನತ್ವ ಅಂದ್ರೆ ನಾಲ್ಕು ದಿಕ್ಕುಗಳಲ್ಲಿ ತೀರ್ಥಂಕರ ಭಗವಂತರ ಮುಖ ದರ್ಶನ. ನಮ್ಗೆ ಗೊತ್ತಿದೆ ಸಮವಸರಣದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಭಗವಂತರ ದರ್ಶನ ಮಾಡುವಂಥದ್ದು. ಆ ನಂತರ ನೆರಳಿಲ್ಲದಿರುವುದು ಅಂದರೆ ಭಗವಂತರ ಶರೀರದಲ್ಲಿ ನೆರಳು ಇರೋದಿಲ್ಲ. ರೆಪ್ಪೆ ಮಿಟುಕಿಸದ ದೃಷ್ಟಿ, ಭಗವಂತರ ಕಣ್ಣುಗಳ ರೆಪ್ಪೆ ಮಿಟುಕೋದಿಲ್ಲ. ಇನ್ನ ಕೇವಲ ಜ್ಞಾನ, ನಾನಾಗ್ಲೇ ಹೇಳಿದೆ ಸರ್ವ ವಿದ್ಯಾ ಅಧಿಪತಿತ್ವ, ಎಲ್ಲ ಮೂರು ಲೋಕದ ಎಲ್ಲ ಜ್ಞಾನವೂ ಅವರಲ್ಲಿ ಇರ್ತದೆ. ಆ ನಂತರ ಕೊನೆಯದಾದಂಥದ್ದು ಭಗವಂತರ ಉಗುರು ಮತ್ತು ಕೂದಲುಗಳು ಬೆಳೆಯೋದಿಲ್ಲ. ಇದಿಷ್ಟು ಕೇವಲ ಜ್ಞಾನವನ್ನು ಪಡೆದಿದ್ರಿಂದ. ಇನ್ನ 14 ದೇವಕೃತ, ದೇವತೆಗಳು ಮಾಡುವಂತಹ ಒಂದು ಅತಿಶಯಗಳು. ಏನದು? ಎಲ್ಲ ಜೀವಿಗಳ ಕಿವಿಗಳಿಗೆ ಅಮೃತ ಸಮಾನವಾದ ತೃಪ್ತಿ ಸಂತೋಷವನ್ನ ನೀಡುವಂತಹ ಸರ್ವ ಭಾಷಾ ಒಳಗೊಂಡಂತಹ ದಿವ್ಯ ಧ್ವನಿ ಅವರಿಗೆ ಉಂಟಾಗ್ತದೆ. ಭಗವಂತರ ಧ್ವನಿ ನಮ್ಗೆ ಗೊತ್ತಿರಲಿ, ಸಮೋಸರಣದಲ್ಲಿ ತೀರ್ಥಂಕರ ಭಗವಂತರು ಓಂ ಅನ್ನುವಂತಹ ದಿವ್ಯ ಧ್ವನಿಯ ಮೂಲಕ ಉಪದೇಶವನ್ನು ಮಾಡ್ತಾರೆ. ಆ ಧ್ವನಿ ಹೇಗಿರ್ತದೆ ಅಂತ ಹೇಳಿದ್ರೆ ಸರ್ವ ಭಾಷಾಮಯಿ, ಅತ್ಯಂತ ಮೃದು ಮಧುರ ಹಿತವಾಗಿರುವಂಥದ್ದು. ಇನ್ನ ಸರ್ವ ಮೈತ್ರಿ, ಸಂಪೂರ್ಣವಾದಂತಹ ವಿರೋಧಿ ಜೀವಗಳು ಹಾವು ಮುಂಗಿಸಿ ಇರ್ಬೋದು, ಮತ್ತೊಂದು ಈ ಬಗೆಯಾದಂತಹ ಪರಸ್ಪರ ದ್ವೇಷವನ್ನು ಮಾಡುವಂತಹ ಜೀವಿಗಳು ಕೂಡ ಹಿಂದಿನ ವೈರವನ್ನ ಮರೆತು ಮೈತ್ರಿ ಭಾವವನ್ನು ಹೊಂದಿರ್ತಾರೆ. 10 ದಿಕ್ಕುಗಳಲ್ಲಿ ನಿರ್ಮಲತೆ ಇರ್ತದೆ, ಕತ್ತಲೆ ಹೊಗೆ ಧೂಳು ಅನ್ನುವಂಥದ್ದು ಇರೋದಿಲ್ಲ. ಭೂಮಿ ಅತ್ಯಂತ ಸ್ವಚ್ಛವಾಗಿರ್ತದೆ, ನಿರ್ಮಲವಾಗಿರ್ತದೆ. ಸರ್ವ ಋತು ಫಲ, ಅಸಂಖ್ಯಾತ ಯೋಜನೆಗಳವರೆಗೆ ವನಗಳಲ್ಲಿ ಅಕಾಲದಲ್ಲಿಯೂ ಕೂಡ, ಕಾಲ ಅಲ್ಲದೇ ಇದ್ರೂ ಕೂಡ ಅಕಾಲದಲ್ಲಿಯೂ ಕೂಡ ಫಲ ಪುಷ್ಪಗಳಿಂದ ತುಂಬಿ ಶೋಭಾಯಮಾನವಾಗಿ ಕಂಗೊಳಿಸ್ತಾ ಇರ್ತದೆ. ಇನ್ನ ಭೂಮಿ ಸುಂದರವಾದಂತಹ ಸ್ವಚ್ಛವಾದ ಕನ್ನಡಿಯ ಹಾಗೆ ರತ್ನಮಯವಾಗಿ ಕಾಣಿಸುತ್ತೆ. ಭಗವಂತರ ವಿಹಾರ ಕಾಲದಲ್ಲಿ ಅವರ ಪಾದಗಳ ಕೆಳಗೆ ಸುವರ್ಣಮಯವಾದ ಸುಂದರ ಕಮಲ ಪುಷ್ಪಗಳ ಒಂದು ರಚನೆ ಆಗ್ತದೆ. ಜಯ ಜಯ ಧ್ವನಿ, ಆಕಾಶದಲ್ಲಿ ಜಯ 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 ಅನ್ನುವಂತಹ ಧ್ವನಿ ಕೇಳಿಸ್ತಾ ಇರ್ತದೆ. ಮತ್ತೆ ಮಂದ ಸುಗಂಧಿತವಾದಂತಹ ಗಾಳಿ ಬೀಸ್ತಾ, ತಂಗಾಳು ಬೀಸ್ತಾ ಇರ್ತದೆ. ಗಂಧೋದಕ ವೃಷ್ಟಿ, ದೇವತೆಗಳು ಸುಗಂಧಿತ ಜಲದ ಮಳೆಯನ್ನ ಸುರಿಸ್ತಾರೆ. ಭೂತಲ ನಿರ್ಮಲತೆ ಅಂದ್ರೆ ಕಲ್ಲು ಮುಳ್ಳು ತೃಣ ಕೀಟ ಇದ್ಯಾವುದೂ ಇಲ್ಲದಂತೆ ಭೂಮಿ ನಿರ್ಮಲವಾಗಿರ್ತದೆ. ಸರ್ವಜನ ಪರಮಾನಂದ, ಎಲ್ಲ ಜೀವಿಗಳಿಗೂ ಕೂಡ ಪರಮಾನಂದ. ತೀರ್ಥಂಕರ ಭಗವಂತರು ಇರುವಂತಹ ಆ ಸ್ಥಳದಲ್ಲಿ ಆ ಒಂದು ಸಮಯದಲ್ಲಿ ಎಲ್ಲ ಜೀವಿಗಳಿಗೂ ಕೂಡ ಪರಮಾನಂದವನ್ನ ಉಂಟು ಮಾಡುವಂಥದ್ದು, ಯಾವುದೇ ಬಗೆಯ ರೋಗ ರುಜಿನಗಳು ಅಲ್ಲಿ ಇರೋದಿಲ್ಲ. ಭಗವಂತರ ಮುಂದೆ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾರವಾದಂತಹ ವೇದೀಪ್ಯಮಾನವಾದಂತಹ 1000 ಅರಗಳಿರುವಂತಹ ಧರ್ಮಚಕ್ರ ಸಾಗುವುದು, ಇದನ್ನೇ ನಾನು ಹೇಳಿ. ಈ ಧರ್ಮಚಕ್ರವನ್ನು ಹೊತ್ತು ಸಾಗುವಂಥವನು ಸರ್ವಾಂಗ ಯಕ್ಷ. ಸಮೋಸರಣದ 4 ದಿಕ್ಕಿನಲ್ಲಿ ಪ್ರವೇಶ ದ್ವಾರದಲ್ಲಿ ಸರ್ವಾಂಗ ಯಕ್ಷ ಇರ್ತಾನೆ. ಹೀಗೆ ಆನಂತರ ಅಷ್ಟಮಂಗಲ ದ್ರವ್ಯಗಳ ಶೋಭೆ, ಭಗವಂತರ ಮುಂದೆ ಸ್ವಸ್ತಿಕ, ಕಳಶ, ಧ್ವಜ, ಚಾಮರ ಮುಂತಾದ ಅಷ್ಟಮಂಗಲ ದ್ರವ್ಯಗಳು ಸುಶೋಭಿತವಾಗಿರ್ತವೆ. ಇದಿಷ್ಟು 34 ಬಗೆಯಾದಂತಹ ಅತಿಶಯಗಳು ತೀರ್ಥಂಕರ ಭಗವಂತರಿಗೆ ಉಂಟಾಗುವಂಥದ್ದು. ಇಂತಹ ತೀರ್ಥಂಕರ ಭಗವಂತರು 3 ಲೋಕಗಳಿಗೆ ಪ್ರಭುವಾಗಿದ್ದಾರೆ. ಅಷ್ಟಮಹಾ ಪ್ರಾತಿಹಾರಿಗಳು ಅವರಿಗೆ ಪ್ರಾಪ್ತಿಯಾಗಿರುತ್ತೆ. ಅಶೋಕ ವೃಕ್ಷ, ಸೂರ ಪುಷ್ಪ ವೃಷ್ಟಿ, ದಿವ್ಯ ಧ್ವನಿ, ಚಾಮರ, ಸಿಂಹಾಸನ, ಖಚಿತವಾದಂತಹ ಸಿಂಹಾಸನ, ಪ್ರಭಾಮಂಡಲ, ದೇವದುಂದುಬಿ ಮತ್ತು ಛತ್ರತ್ರಯ. ಈ ರೀತಿಯಾದಂತಹ ಕೇವಲ ಜ್ಞಾನವನ್ನ ಪಡೆದು ತಾವು ಜ್ಞಾನ ಸಮುದ್ರರೆನಿಸಿದ್ದೀರಿ, ಸಂಪೂರ್ಣ 3 ಲೋಕದ
ವಸ್ತುಗಳನ್ನು ಅವರ ಅವುಗಳ ಪರ್ಯಾಯ ಸಹಿತವಾಗಿ ನೇರವಾಗಿ ತಿಳಿತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಅನಂತ ಶಕ್ತಿಯನ್ನ ಪಡೆದಿದ್ದೀರಿ, ನಿತ್ಯವಾದಂತಹ ಅವಿನಾಶಿ ಅನಂತ ಸುಖದ ಧಾರಕರಾಗಿದ್ದೀರಿ. ಎಲೆಯ ಭಗವಂತರೇ, ನಿಮಗೆ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತೇನೆ. ಭಗವಂತರನ್ನ ಸ್ತುತಿ ಮಾಡುವಂಥದ್ದು. ಹೀಗೆ ಮಾಡಿದ ನಂತರ ಆ ಹೋಮ ಭಸ್ಮವನ್ನ ಪ್ರತಿಷ್ಠಾಚಾರ್ಯರು ಎರಡು ಕೈಗಳು, ಕಂಠ ಮತ್ತು ಎದೆ ಇಲ್ಲಿಗೆ ಹಚ್ಕೊಳ್ಬೇಕು. ಆ ಭಸ್ಮವನ್ನ ಶಾಂತಿ ಮಂತ್ರದಿಂದ ಅಭಿಮಂತ್ರಿಸಿ, ಯಾರ್ಯಾರಿದ್ರು ಅಲ್ಲಿ ಯಜಮಾನ ಮೊದಲಾದಂತಹ ಎಲ್ಲ ಕಾರ್ಯಕರ್ತರಿರ್ತಾರೆ ಅವರೆಲ್ಲರಿಗೂ ಅದನ್ನ ಕೊಡ್ಬೇಕು. ಕೊನೆಗೆ ವಿಸರ್ಜನ ಮಂತ್ರವನ್ನ ಹೇಳಿ ಜಿನೇಂದ್ರ ಭಗವಂತರ ದರ್ಶನ ನಮಗೆ ಮತ್ತೆ ಮತ್ತೆ ಪ್ರಾಪ್ತಿಯಾಗಲಿ, ಮತ್ತೆ ಮತ್ತೆ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಇದು ನೇಮಿಚಂದ್ರ ದೇವರು ರಚಿಸಿರುವಂತಹ ಪ್ರತಿಷ್ಠಾತಿಲಕದ ಶಾಂತಿ ಹೋಮ ವಿಧಿ ಅನ್ನುವಂತಹ ಹೆಸರಿನ ಮೂರನೇ ಅಧ್ಯಾಯ. ಇನ್ನು ನಾಲ್ಕನೆಯ ಅಧ್ಯಾಯದಲ್ಲಿ ಮಂಡಪ ವಿಧಾನ ವಿಧಿ, ಯಜ್ಞಶಾಲಾ ವಿಧಿ, ವೇದಿಯನ್ನ ರಚಿಸುವಂತಹ ವಿಧಿ, ಈ ವಿಚಾರವನ್ನ ನೇಮಿಚಂದ್ರ ದೇವರು ತಿಳಿಸ್ಕೊಡ್ತಾರೆ. ಈ ಅಂಕುರಾರ್ಪಣ ವಿಧಿಯನ್ನ ಮಾಡಿದ ನಂತರ ಎರಡನೇ ಶುಭ ದಿವಸದಲ್ಲಿ ವಾಸ್ತುಬಲಿಯನ್ನ ಮಾಡಿ ಸಂಪೂರ್ಣ ಮಂಟಪವನ್ನ ತುಂಬಾ ಸುಂದರವಾಗಿ ವೈಭವವಾಗಿ ಅದನ್ನ ಅಲಂಕೃತಗೊಳಿಸಬೇಕು. ನಾಂದಿಮಂಗಲ ವಿಧಿಗಿಂತ ಮೊದಲು ಈ ಪ್ರತಿಷ್ಠಾ ವಿಧಿಯನ್ನ ಮಾಡಿಸುವಂತಹ ಪ್ರತಿಷ್ಠಾಚಾರ್ಯರನ್ನ ಕರೆದು ಅವರಿಗೆ ಆದರ ಸತ್ಕಾರ ಮಾಡಬೇಕು. ಪ್ರತಿಷ್ಠಾಚಾರ್ಯರು ಯಜ್ಞ ಸಿದ್ಧಿಗಾಗಿ ಸಂಪೂರ್ಣವಾದಂತಹ ಎಲ್ಲ ಪರಿಕರಗಳನ್ನ, ಉಪಕರಣಗಳನ್ನ ತಯಾರಿ ಮಾಡಿ ಮೊದಲು ಶಾಂತಿ ವಿಧಾನವನ್ನ ಮಾಡಬೇಕು. ಆ ನಂತರ ಮಂಡಪ, ವೇದಿ ಇತ್ಯಾದಿಗಳ ನಿರ್ಮಾಣವನ್ನ ಮಾಡಬೇಕು. ಇದು ಹೇಗಿರಬೇಕು, ಇದಕ್ಕೆಲ್ಲ ಒಂದಿಷ್ಟು ಕ್ರಮ ವಿಧಾನ ವಿಧಿಯನ್ನ ಈ ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ. ಅಂಕುರಾರ್ಪಣ ಮಾಡಿದಂತಹ ಮೂರನೇ ದಿನದಲ್ಲಿ ಮೂಲ ವೇದಿಕ ಮತ್ತು ಈಶಾನ ವೇದಿಕ ನಿರ್ಮಾಣ ಮಾಡಬೇಕು. ಮೊದಲು ಶಾಂತಿ ಮಂಟಪದಲ್ಲಿ ಲಘು ಶಾಂತಿ ಮಂತ್ರದ ಆರಾಧನೆಯನ್ನ ಮಾಡಬೇಕು. ಆಮೇಲೆ ಆ ವೇದಿ ನಿರ್ಮಾಣ ಮಾಡಬೇಕು. ಆ ವೇದಿಕೆ ಎದುರುಗಡೆ ಐದು ಹಸಿ ಕುಂಭಗಳು, ಅಂದರೆ ಮಣ್ಣಿನ ಮಡಕೆಗಳನ್ನ ಅಲ್ಲಿ ಇಡಬೇಕು. ಅವುಗಳಲ್ಲಿ ಸರ್ವೌಷಧಿ ಮತ್ತು ತೀರ್ಥೋದಕ, ಶ್ರೇಷ್ಠವಾದಂತಹ ಉದಕ ಹಾಗೂ ಒಂದೊಂದು ರತ್ನಗಳನ್ನ ಅದರಲ್ಲಿ ಹಾಕಿ ಇಡಬೇಕು. ಮೊಸರು, ದೂರ್ವ ಮತ್ತು ಅಕ್ಷತೆ, ದೂರ್ವ ಅಂದ್ರೆ ಗರಿಕೆ ಹುಲ್ಲು, ಇದರನ್ನ ಸೇರಿಸಿ ಹಚ್ಚಬೇಕು. ಮತ್ತು ಮಂತ್ರಗಳಿಂದ ಒಂದೊಂದು ಕಲಶದ್ದು ಬೇರೆ ಬೇರೆ ಪ್ರತ್ಯೇಕವಾಗಿ ಪೂಜೆಯನ್ನ ಮಾಡಬೇಕು. ಇನ್ನ ವೇದಿಯ ಮಧ್ಯಭಾಗದಲ್ಲಿ ಮತ್ತು ಅದರ ನಾಲ್ಕು ಮೂಲೆಗಳಲ್ಲಿ ಕಲಶಗಳನ್ನಿಡುವ ಸಲುವಾಗಿ ಒಂದು ಅಗೆಯತವನ್ನ ಮಾಡಬೇಕು. ಹಳ್ಳವನ್ನ ತಗ್ಗನ್ನ ತೊಡ್ಬೇಕು, ಹಳ್ಳವನ್ನ ಮಾಡಬೇಕು. ಅಲ್ಲಿಗೆ ಚಂದನ, ಕೇಸರ ಇವುಗಳನ್ನ ಹಾಕ್ಬೇಕು. ಆ ನಂತರ ಮುತ್ತೈದೆಯರಿಂದ ಆ ತಗ್ಗುಗಳಲ್ಲಿ ಏನಿತ್ತು ಅಲ್ಲಿ ಈ ಕಲಶಗಳನ್ನ ಇಡಿಸಬೇಕು. ಪ್ರತಿಷ್ಠಾಚಾರ್ಯರು ಮಂತ್ರಪೂರ್ವಕವಾಗಿ ಅಲ್ಲಿ ಇಡಿಸ್ಬೇಕು. ನೋಡಿ, ಇಲ್ಲಿ ಒಂದು ವಿಚಾರವನ್ನು ನಾವು ನೋಡ್ಬೇಕು. ಇಲ್ಲಿ ಅಂತಹ ಮುತ್ತೈದೆಯರು ಯಾರಾಗಿರ್ಬೇಕು? ಕೃತಿಯಲ್ಲೇ ಸ್ಪಷ್ಟ ಸೂಚನೆ ಕೊಡ್ತಾರೆ. ಯಾರು ಅತ್ತೆ ಮಾವ ಮತ್ತು ತಂದೆ ತಾಯಿ, ಪತಿ ಮತ್ತು ಪುತ್ರರನ್ನ ಹೊಂದಿದ್ದಾರೋ ಅಂತಹ ಮುತ್ತೈದೆಯರಾಗಿರ್ಬೇಕು. ತಂದೆ ತಾಯಿ ಇರ್ಬೇಕು, ಅತ್ತೆ ಮಾವ ಇರ್ಬೇಕು, ಪತಿ ಮತ್ತು ಪುತ್ರ ಭಾಗ್ಯವನ್ನ ಹೊಂದಿರಬೇಕು. ಇಂಥವರು ಮುತ್ತೈದೆಯರಾಗಿರ್ಬೇಕು. ಇಂಥವರಿಂದ ಆ ಹಳ್ಳಗಳಲ್ಲಿ ಅಥವಾ ಏನು ತಗ್ಗನ್ನ ತೆಗೆದಿದ್ರು ಅದರಲ್ಲಿ ಈ ಕಲಶಗಳನ್ನ ಇಡಬೇಕು, ಇಡಿಸಬೇಕು. ಮತ್ತು ಶಂಖನಾದವನ್ನ ಮಾಡಬೇಕು. ಈ ಐದು ಕುಂಭಗಳ ಮೇಲೆ ಕ್ರಮದಿಂದ ಐದು ಇಟ್ಟಿಗೆಗಳನ್ನ ಈ ಸುವಾಸಿನಿ ಸ್ತ್ರೀಯರಿಂದಲೇ ಇಡಿಸಬೇಕು. ಈ ರೀತಿಯಾಗಿ ಐಶಾನ ವೇದಿಯ ನಿರ್ಮಾಣವಾದ ನಂತರ ವೇದಿ ನಿರ್ಮಾಣ ಮಾಡಿದಂತಹ ಶಿಲ್ಪಿಗೆ ಆದರ ಗೌರವವನ್ನ ಮಾಡಬೇಕು. ನಂತರ ಲಘುಶಾಂತಿ ಯಂತ್ರಾರಾಧನ ಹಾಗೂ ಜಿನಪ್ರತಿಮೆಯ ಅಭಿಷೇಕ ಮೊದಲು ತಿಳಿಸಿದ ಹಾಗೆ ಮಾಡಿ ಶಾಂತಿ ಮಂತ್ರವನ್ನ ಹೇಳಿ ಕಲಶಗಳನ್ನ ಅಭಿಮಂತ್ರಿಸಬೇಕು. ಇದು ಒಂದು ಕ್ರಮ. ಈ ಪ್ರಕಾರವಾಗಿ ವೇದಿ ನಿರ್ಮಾಣ ಅನ್ನುವಂತಹ ಯಾವ ನಾಲ್ಕನೇ ಅಧ್ಯಾಯದ ಮುಕ್ತಾಯ. ಇನ್ನ ಐದನೇ ಅಧ್ಯಾಯದಲ್ಲಿ ಧ್ವಜಾರೋಹಣ ವಿಧಿಯನ್ನ ವಿಧಾನವನ್ನ ನೇಮಿಚಂದ್ರ ದೇವರು ತಿಳಿಸಿಕೊಡ್ತಾರೆ. ಅಂಕುರಾರ್ಪಣ ವಿಧಿಯಾದ ನಂತರ ನಾಲ್ಕನೇ ದಿವಸ ಧ್ವಜಾರೋಹಣ ವಿಧಿಯನ್ನ ಮಾಡಬೇಕು, ಧ್ವಜವನ್ನ ಆರೋಹಣ ಮಾಡಿಸ್ಬೇಕು. ಇದಕ್ಕಾಗಿ ಬೃಹತ್ ಶಾಂತಿಕ ವಿಧಿಯನ್ನ ಮಾಡಬೇಕು. ಇದು ಒಂದು ಬಗೆಯ ಶಾಂತಿ ವಿಧಾನ. ಸೊ ಹಾಗಾಗಿ ಇದು ಬೃಹತ್ ಶಾಂತಿ ವಿಧಾನ, ಅದು ಲಘು ಶಾಂತಿ ವಿಧಾನ ಆಗಿತ್ತು, ಇದು ಬೃಹತ್ ಶಾಂತಿಕ. ಹಾಗಾಗಿ ಇದು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನ
ಈ ವಿಧಾನವನ್ನ ಹೇಳ್ತಾರೆ. ಧ್ವಜದ ಪ್ರತಿಷ್ಠಾಪನೆಯನ್ನ ಮಾಡಿ ಬಹಳ ವೈಭವದಿಂದ ನಗರದಲ್ಲೆಲ್ಲ ಮೆರವಣಿಗೆ ಏನ್ ಮಾಡ್ಬೇಕು, ಆ ನಂತರ ದಂಡದ ಮೇಲೆ ಧ್ವಜವನ್ನ ಶುಭ ಮುಹೂರ್ತದಲ್ಲಿ ಇರಿಸಬೇಕು. ಬೃಹತ್ ಶಾಂತಿ ವಿಧಾನವನ್ನ, ಅದರ ಲಕ್ಷಣವನ್ನ ಮತ್ತು ಧ್ವಜ ಹಾಗೂ ದಂಡ ಪ್ರತಿಷ್ಠಾ ಕ್ರಮ ಎಲ್ಲವನ್ನ ಈ ಧ್ವಜಾರೋಹಣ ವಿಧಿಯನ್ನ ತಿಳಿಸುವಂತಹ 5ನೆಯ ಅಧ್ಯಾಯದಲ್ಲಿ ನೀಮಿಚಂದ್ರದೇವರು ತಿಳಿಸ್ತಾರೆ. ಈ ಶಾಂತಿಯಾಗ ಮಂಡಲಾರಾಧನಾ ಮಂಟಪದಲ್ಲಿ ಬೃಹತ್ ಶಾಂತಿಕ ಯಂತ್ರದ ರಚನೆಯನ್ನ ಮಾಡಬೇಕು. ಈ ಯಂತ್ರದಲ್ಲಿ 81 ಕೋಷ್ಟಕಗಳಿರ್ತವೆ. ಪ್ರತಿಯೊಂದು ಕೋಷ್ಟಕದಲ್ಲಿ 8 ದಳಗಳುಳ್ಳ ಕಮಲ ಪುಷ್ಪಗಳನ್ನ ಬರೀಬೇಕು. ಮಧ್ಯಭಾಗದಲ್ಲಿರುವ ಕರ್ಣಿಕೆಯಲ್ಲಿ ಪಂಚಗುರು, ಮಂಗಲ, ಶರಣ ಹಾಗೂ ಧರ್ಮ, ಚತ್ತಾರಿ ಮಂಗಲಂ, ಈ ನಾವೇನು ಹೇಳ್ತೇವೆ ಆ ಇವುಗಳ ಸ್ಥಾಪನೆಯನ್ನ ಅಲ್ಲಿ ಮಾಡಬೇಕು. ಈ ಕಮಲದ ಸುತ್ತಲೂ ಇರುವಂತಹ 8, 16, 24 ಮತ್ತು 32ನೇ ಸ್ಥಾನಗಳಲ್ಲಿರುವಂತಹ ಕಮಲ ಸಮೂಹದ ಮಧ್ಯದಲ್ಲಿ ಕ್ರಮದಿಂದ ಜಯಾ ಮೊದಲಾದ ದೇವಿಯರು, ಜಯಾ ಮೊದಲಾದ 8 ದೇವಿಯರು, ಮತ್ತೆ ವಿದ್ಯಾ ಮೊದಲಾದ 16 ದೇವಿಯರು, 24 ಯಕ್ಷಿಣಿಯರನ್ನ, 32 ಇಂದ್ರರನ್ನ ಮತ್ತು ದಿಕ್ಕುಗಳ ಮಧ್ಯದಲ್ಲಿ ದಿಕ್ಪಾಲಕರನ್ನ ಸ್ಥಾಪಿಸಬೇಕು. ವಜ್ರಾಗ್ರದ ಮೇಲೆ 24 ಯಕ್ಷರನ್ನ, ಸೋಮ ದಿಕ್ಪಾಲಕನ ಮೇಲೆ ನವಗ್ರಹ ಮತ್ತು ಗ್ರಹ ಮಂಡಲದಲ್ಲಿ ಕೇತುಗ್ರಹ, ಈ ರೀತಿಯಾಗಿ ಈ ಎಲ್ಲರನ್ನು ಮಂತ್ರರೂಪವಾಗಿ ಸ್ಥಾಪನೆ ಮಾಡಿ ಯಾವುದೇ ಪ್ರಕಾರದ ವಿಘ್ನಗಳು ಉಂಟಾಗಬಾರದು. ಇಡೀ ಪ್ರತಿಷ್ಠಾ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ, ವೈಭವವಾಗಿ, ಯಾವುದೇ ತೊಂದರೆ ಇಲ್ಲದೆ ನಿರ್ವಿಘ್ನವಾಗಿ ನೆರವೇರಬೇಕು ಎನ್ನುವ ಕಾರಣಕ್ಕಾಗಿ ಈ ಆರಾಧನೆಯನ್ನ ಮಾಡಬೇಕು ಅನ್ನುವಂಥದ್ದು. ಇನ್ನ ಮಂತ್ರವನ್ನ ಹೇಳಿ ಚತ್ತಾರಿ ಮಂಗಲ, ನಮ್ಗೆಲ್ಲ ಗೊತ್ತಿದೆ ಹರಿಹಂತ ಮಂಗಲ ಸಿದ್ಧಮಂಗಲ ಏನ್ ಹೇಳ್ತೀವಿ ನಾವು, ಅದನ್ನ ಹೇಳ್ತಾ ಪುಷ್ಪಾಂಜಲಿಯನ್ನ ಮಾಡ್ಬೇಕಂತೆ. ಆ ನಂತರ ಶಬ್ದ ಬ್ರಹ್ಮ, ಪರಬ್ರಹ್ಮ, ಪಂಚಪರಮೇಶ್ವರಿ, ಮಂಗಲ, ಲೋಕೋತ್ತಮ ಮತ್ತು ಶರಣ ಇವರೆಲ್ಲರಿಗೂ ಅರ್ಘ್ಯವನ್ನ ಕೊಡಬೇಕು. ಅನಾದಿ ಸಿದ್ಧ ಮಂತ್ರದಿಂದ ಪುಷ್ಪ ಜಪವನ್ನ, ಪುಷ್ಪವನ್ನ ಮಾಡ್ಬೇಕು. ಪಂಚಪರಮೇಶ್ವರಿಗಳಿಗೆ ಅರ್ಘ್ಯವನ್ನ ಕೊಟ್ಟು ಮಂತ್ರಗಳಿಂದ ಜಯಾ ಮೊದಲಾದ ದೇವಿಯರು, ಈಗಾಗಲೇ ಹೇಳಿದೆ ವಿದ್ಯಾ ಮೊದಲಾದ ದೇವಿಯರು, ಯಕ್ಷ, ಇಂದ್ರ, ದಿಕ್ಪಾಲ ಇವರೆಲ್ಲರಿಗೂ ಕೂಡ ಯಥಾವಿಧಿ ಅವರಿಗೆ ಅವರದೇ ಆದಂತಹ ಕ್ರಮದ ಒಂದು ಪೂಜಾ ವಿಧಾನ ಇರುತ್ತದೆ. ಆ ಮೂಲಕ ಅವರೆಲ್ಲರಿಗೂ ಕೂಡ ಪೂಜೆಯನ್ನ ಮಾಡಬೇಕು. ಇದು ಬೃಹತ್ ಶಾಂತಿಕ ವಿಧಿ. ಇನ್ನ ಧ್ವಜಾರೋಹಣ ಹೇಗೆ ಅನ್ನುವಂಥ ವಿಚಾರವನ್ನ ತಿಳಿಸ್ತಾರೆ. ತೀರ್ಥಂಕರ ಭಗವಂತರ ಕೇವಲ ಜ್ಞಾನದ ಕಲ್ಯಾಣದ ದಿವಸಕ್ಕಿಂತ ಮೊದಲು, ಅಂದ್ರೆ 6ನೆಯ ದಿನ, ಈಗ ತಾನೇ ಹೇಳಿದ ಈ ಬೃಹತ್ ಶಾಂತಿಕ ಯಾಗ ಮಂಡಲಾರಾಧನೆಯನ್ನ ಮಾಡಿದ ನಂತರ ಧ್ವಜಾರೋಹಣವನ್ನ ಮಾಡಬೇಕು. ಈ ಧ್ವಜದ ಎರಡೂ ಬದಿಗೆ ಅನೇಕ ಚಿಕ್ಕ ಚಿಕ್ಕದಾದಂತಹ ಧ್ವಜಗಳಿರ್ತವೆ. ಆ ಧ್ವಜಗಳು 28. ಈ ಮಹಾಧ್ವಜದ ಮೇಲೆ ಸರ್ವಾಣ್ಣಯೇಕ್ಷನ ಚಿತ್ರವನ್ನ, ಮೂರ್ತಿಯನ್ನ ಬರೆದಿರಬೇಕು. ಈ ಧ್ವಜದ ಎರಡೂ ಕಡೆಗಳಲ್ಲಿ ಇರುವಂತಹ ಧ್ವಜಗಳಲ್ಲಿ ದಿಕ್ಪಾಲಕರ, ದಿಕ್ಕನಿಕೆಯರ ಚಿಕ್ಕ ಧ್ವಜಗಳನ್ನು ಮತ್ತೆ ಮಾಲಾ ಮೃಗೇಂದ್ರ ಆದಿ ಧ್ವಜಗಳು ಇರ್ತವೆ ಅನ್ನುವಂಥದ್ದು. ಈ ಎಲ್ಲ ಧ್ವಜ ದೇವತೆಗಳನ್ನು ಕೂಡ ಆಹ್ವಾನ ಸನ್ನಿಧೀಕರಣ ಮೂಲಕ ಅವರಿಗೆ ಆಹ್ವಾನಿಸಿ ಮಂತ್ರಗಳನ್ನ ಮೂಲಕ ಹೇಳ್ತಾ ಅವರನ್ನು ಅವರಿಗೆ ಸಲ್ಲಿಸಬೇಕು. ಆ ನಂತರ ಸರ್ವ ಔಷಧಿಯನ್ನ ಕೂಡಿಸಿದ, ಅಮೃತ ಮಂತ್ರದಿಂದ ಅಭಿಮಂತ್ರಿಸಿದ ತೀರ್ಥೋದಕವು ಯಾವುದರಲ್ಲಿ ಇದೆಯೋ ಅಂತಹ 9 ಕಲಶಗಳನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಗಂಧ, ಅಕ್ಷತೆ, ಪುಷ್ಪ, ಫಲ ಈ ಮುಂತಾದ ಮಂಗಲ ವಸ್ತುಗಳನ್ನ ಹತ್ತಿರದಲ್ಲಿಟ್ಟು ಮಹಾಧ್ವಜದ ಮುಂದೆ ಒಂದು ದೊಡ್ಡ ಕನ್ನಡಿಯನ್ನ ಇಡಬೇಕು. ಅದರಲ್ಲಿ ಎಲ್ಲ ಧ್ವಜಗಳ ಪ್ರತಿಬಿಂಬವು ಕಾಣಬೇಕು. ಹೀಗಿರುವಂತಹ ಕನ್ನಡಿಯಲ್ಲಿ ಪ್ರತಿಬಿಂಬಿತವಾದಂತಹ ಯಕ್ಷ ಮೊದಲಾದ ಧ್ವಜ ದೇವತೆಗಳ ಕಲಶಗಳಲ್ಲಿನ ನೀರಿನಿಂದ ಪ್ರೋಕ್ಷಣೆ ಮತ್ತು ಅನುಲೇಪನವನ್ನ ಮಾಡಬೇಕು. ಆ ನಂತರ ಮುಖವಸ್ತ್ರವನ್ನಿಟ್ಟು ಒಳ್ಳೆಯ ಶುಭ ಮುಹೂರ್ತದಲ್ಲಿ ನಯನೋನ್ಮೀಲನ ವಿಧಿಯನ್ನ ಮಾಡಬೇಕು. ನಯನೋನ್ಮೀಲನ ವಿಧಿ ಅಂದ್ರೆ ಕರ್ಪೂರ, ಸಕ್ಕರೆ ಮತ್ತು ಹಾಲು ಈ ಮೂರನ್ನ ಬೆರೆಸಿ ಚಿನ್ನದ ಹರಿವಾಣದಲ್ಲಿ ಅಂತ ಹೇಳ್ತಾರೆ. ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ಚಿನ್ನದ ಕಡ್ಡಿಯಿಂದ ಆ ಭಗವಂತರ ಮೂರ್ತಿಯ ಆ ನಯನಗಳಿಗೆ ಆ ಮಂತ್ರಗಳನ್ನ, ಬೀಜಾಕ್ಷರಗಳನ್ನ ಬರೆಯುವಂಥದ್ದು. ಹಾಗಾಗಿ ಈ ರೀತಿಯಾದಂತಹ ನಯನೋನ್ಮೀಲನ ವಿಧಿಯನ್ನ ಮಾಡಬೇಕು. ಆ ನಂತರ ಆ ಧ್ವಜವನ್ನ ತುಂಬಾ ಸುಂದರವಾಗಿ ಶೃಂಗಾರ ಮಾಡಿ ಅದನ್ನ ನಗರದಲ್ಲಿ ಒಳ್ಳೆಯ ವೈಭವದಿಂದ
ವಿಹಾರ ಮಾಡಿಸಬೇಕು, ಮೆರವಣಿಗೆಯಿಂದ ಮಾಡಿಸಬೇಕು. ಆನಂತರ ಮಂತ್ರವನ್ನ ಹೇಳಿ ಪವಿತ್ರ ನೀರಿನಿಂದ ಧ್ವಜವನ್ನೇನೋ ಸಿದ್ಧಪಡಿಸಿದ್ದಾರೆ, ಧ್ವಜವನ್ನ ಮೆರವಣಿಗೆಯನ್ನ ಮಾಡಿ ಆಯ್ತು, ಎಲ್ಲ ಆಯ್ತು. ಈಗ ಆ ಧ್ವಜವನ್ನ ಹಿಡಿಯಲಿಕ್ಕೆ ಒಂದು ಧ್ವಜ ದಂಡ ಬೇಕು. ಆ ಧ್ವಜ ದಂಡವನ್ನ ಮೊದಲು ಶುದ್ಧೀಕರಿಸಬೇಕು, ಅದಕ್ಕೆ ದರ್ಭಮಾಲೆಯನ್ನ ಸುತ್ತಬೇಕು. ಆ ಧ್ವಜ ದಂಡಕ್ಕೆ ಅಂದ್ರೆ ಮೊದಲು ಆ ಕೋಲ್ ಏನಿದೆ ಅದಕ್ಕೆ ಪಂಚಾಮೃತ ಅಭಿಷೇಕವನ್ನ ಮಾಡಬೇಕು, ಅಷ್ಟ ದ್ರವ್ಯಗಳಿಂದ ಅದಕ್ಕೆ ಪೂಜೆಯನ್ನ ಸಲ್ಲಿಸಬೇಕು. ಹೀಗೆ ಆ ಧ್ವಜ ದಂಡವನ್ನಿಡುವಂತಹ ಆ ತಗ್ಗು ಏನಿದೆ, ಹಳ್ಳವನ್ನು ತೋಡಿರ್ತಾರಲ್ಲ, ಅಲ್ಲಿ ಆಗ್ಲೇ ಹೇಳಿದ ಹಾಗೆ ಮೊಸರು, ದೂರ್ವ ಮತ್ತು ಈ ಧಾನ್ಯಗಳನ್ನ ಹಾಕಿ ಆ ಭೂಮಿಯ ಪೂಜೆಯನ್ನು ಮಾಡಬೇಕು. ಆ ನಂತರ ಪರಮಾನ್ನ ಅಂದರೆ ಹಳದಿ ಮಿಶ್ರಿತವಾದಂತಹ ಅನ್ನವನ್ನ ಅದರೊಳಕ್ಕೆ ಹಾಕಿ ಅಲ್ಲಿ ಧ್ವಜ ದಂಡ ಮತ್ತು ಚಿಕ್ಕ ಚಿಕ್ಕ ಧ್ವಜಗಳ ದಂಡಗಳನ್ನು ಅಂದರೆ ಕೋಲ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡಬೇಕು. ಓಂ ನಮೋ ಅರಹಂತಾಣಂ ಸ್ವಾಹ ಅಂಥೇಳಿ 108 ಸಲ ಅಲ್ಲಿ ಜಪವನ್ನ ಮಾಡಬೇಕು. ಓಂ ಜಯ ಜಯ ಆಂಜನೇಶ್ವರ, ಓಂ ಜಯ ಜಯ ಆಂಜನೇಶ್ವರ ಅನ್ನುವಂತಹ ಮಂತ್ರವನ್ನ ಹೇಳಿ ಅನೇಕ ಪ್ರಕಾರದ ಆಶೀರ್ವಾದಗಳನ್ನ ಯಜಮಾನರಿಗೆ ಇಲ್ಲಿ ಕೊಡ್ತಾರೆ. ಆ ಪ್ರತಿಷ್ಠಾ ಕಾರ್ಯಕ್ರಮದ ಯಜಮಾನರು ಯಾರಿದ್ದಾರೆ, ಅವರು ಭರತ ಚಕ್ರವರ್ತಿಯ ಹಾಗೆ ಷಟ್ಖಂಡಗಳಿಗೆ ಅಧಿಪತಿಯಾಗಲಿ, ಮಹಾರಾಜರಾಗಲಿ, ದೊಡ್ಡ ಚಕ್ರವರ್ತಿಯಾಗಲಿ, ಶ್ರೀರಾಮಚಂದ್ರನಂತೆ ನ್ಯಾಯಯುತವಾಗಿ ಈ ಧರೆಯನ್ನ ಪಾಲಿಸಲಿ ಅನ್ನುವಂತಹ ಮುಂತಾದ ವರ್ಣನೆಯನ್ನ ಅಲ್ಲಿ ಕೊಡ್ತಾ ಇದ್ದಾರೆ. ಸೂರ್ಯ ಚಂದ್ರರಿರುವವರೆಗೆ ಜೈನ ಧರ್ಮ ಬೆಳಗುವಲ್ಲಿ, ಜಯವಂತವಾಗಲಿ, ಬೆಳಗಲಿ. ಸಾಧು ಜನರು ಮುನಿ ಮಹಾರಾಜರ ವ್ರತ, ನಿಯಮ, ಸಿದ್ಧಿ, ಸಾಧನೆ, ತಪಸ್ಸು ಏನಿದೆ ಅವೆಲ್ಲವೂ ವೃದ್ಧಿಯಾಗಲಿ, ಹೆಚ್ಚಾಗಲಿ. ಪ್ರತಿದಿನ ಚೈತ್ಯಾಲಯಗಳ ವೃದ್ಧಿಯಾಗಲಿ. ಜಿನ ಮಂದಿರಗಳ ರಕ್ಷಣೆ ಮಾಡುವಂಥವರು ಯಾವಾಗಲೂ ಆರೋಗ್ಯವಂತರಾಗಿರಲಿ, ಕ್ಷೇಮವಾಗಿರಲಿ. ನೋಡಿ ಎಂತಹ ಒಂದು ದೊಡ್ಡ ಉನ್ನತವಾದಂತಹ ಭಾವನೆ. ಹೀಗೆ ಈ ರೀತಿಯಾಗಿ ಧ್ವಜವನ್ನ ಅಲ್ಲಿ ಸ್ಥಾಪನೆ ಮಾಡುವಂಥದ್ದು. ಆನಂತರ ರತ್ನತ್ರಯಾತ್ಮಕ ಅಂತೇಳಿ ಅಲ್ಲಿ ಒಂದಷ್ಟು ಮಂತ್ರಗಳನ್ನ ಕೊಡ್ತಾರೆ ಕೃತಿಯಲ್ಲಿ. ಆ ಮಂತ್ರಗಳನ್ನ ಹೇಳ್ತಾ ಶ್ಲೋಕವನ್ನ ಹೇಳ್ತಾ ಮಂತ್ರವನ್ನ ಹೇಳ್ತಾ ಧ್ವಜಾರೋಹಣವನ್ನ ಮಾಡಬೇಕು, ಅದನ್ನ ಧ್ವಜವನ್ನ ಮೇಲಕ್ಕೆ ಏರಿಸಬೇಕು. ಆ ಧ್ವಜ ದಂಡ ಏನಿದೆ ಅದು ರತ್ನತ್ರಯ ಸ್ವರೂಪವಾಗಿದೆ, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ರೂಪವಾಗಿದೆ ಅನ್ನುವಂತಹ ಸಂಕಲ್ಪವನ್ನ ಮಾಡಬೇಕು. ಮತ್ತು ಆ ಧ್ವಜ ಏನಿದೆ, ಆ ದಂಡ ರತ್ನತ್ರಯ ಸ್ವರೂಪವಾಗಿದೆ, ಆ ಧ್ವಜ ಏನಿದೆ ಅದು ಕೇವಲ ಜ್ಞಾನ ಸ್ವರೂಪವಾಗಿದೆ, ಕೇವಲ ಜ್ಞಾನಮಯವಾಗಿದೆ ಎಂಬುದಾಗಿ ಭಾವಿಸಿ ಸಂಕಲ್ಪ ಮಾಡಬೇಕು. ಕೊನೆಯಲ್ಲಿ ಸರ್ವಾಣಯಕ್ಷನಿಗೆ ಅರ್ಘ್ಯವನ್ನ ಕೊಡಬೇಕು. ಈ ರೀತಿಯಾಗಿ ಧ್ವಜಾರೋಹಣ ವಿಧಿ, ಇದರ ಕ್ರಮ ನಿಧಾನವನ್ನ ನೇಮಿಚಂದ್ರ ದೇವರು ಪ್ರತಿಷ್ಠಾ ತಿಲಕದ ಈ ಕೃತಿಯಲ್ಲಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ತುಂಬಾ ವಿಶೇಷವಾದಂತಹ ವಿವರಣೆ ಇರುವಂತದ್ದನ್ನ ಅದನ್ನ ಮಂತ್ರಗಳನ್ನ ಅಷ್ಟು ಬಿಟ್ಟು ಕ್ರಮ ಏನಿದೆ ಅದನ್ನ ಹೇಳುವಂತಹ ಒಂದು ಕಿರು ಪ್ರಯತ್ನವನ್ನ ನಾನು ಇಲ್ಲಿ ಮಾಡಿದ್ದೇನೆ. ಇಂತಹ ಒಂದು ಸದವಕಾಶವನ್ನ ಕಲ್ಪಿಸಿಕೊಟ್ಟಂತಹ ಆಗಮ ಪುರೋಹಿತ್ಯ ಇದರಿಗೆ, ಮತ್ತೆ ಇಷ್ಟೊತ್ತು ಯಾರೆಲ್ಲ ನನ್ನ ಮಾತುಗಳನ್ನ ಪ್ರೀತಿಯಿಂದ ಕೇಳಿದ್ದೀರಿ, ತಮಗೆಲ್ಲರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ಲರಿಗೂ ಜೈ ಜಯಂತ. ಜ್ಞಾನವೆಂಬುದು ಒಂದು ಸಮುದ್ರದ ಹಾಗೆ, ಅದಕ್ಕೆ ಒಂದು ಎಣೆ ಅನ್ನೋದೇ ಇಲ್ಲ ಅನ್ನೋದು ನನ್ಗೆ ಈ ದಿನ ಉಪನ್ಯಾಸ ಕೇಳಿ ಅನ್ನಿಸ್ತಾ ಇದೆ. ಎಷ್ಟು ತಿಳ್ಕೊಂಡ್ರು ನಾವು ತಿಳಿದಿಲ್ಲ ಅನ್ನುವಂತ ಒಂದು ಭಾವನೆ ನನ್ಗೆ ಈ ದಿನ ಬರ್ತಾ ಇದೆ. ಈ ದಿನದ ಉಪನ್ಯಾಸದಲ್ಲಿ 2ನೇ ಅಧ್ಯಾಯದ ಅಂಕುರಾರ್ಪಣೆ ಎನ್ನುವಂತ ಅಧ್ಯಾಯದಲ್ಲಿ ಪ್ರತೀಂದ್ರನ ನೇಮಕ, ಕೃತ್ರಿಮ ಅಕೃತ್ರಿಮ ಜಿನ ಚೈತ್ಯಾಲಯಗಳ ಬಗ್ಗೆ ಹಾಗೂ ವೇದಿಕೆಯ ನಿರ್ಮಾಣ ಹೇಗೆ, ಸ್ವಚ್ಛತೆ, ಅಲಂಕಾರ ಹೇಗೆ, ಅಷ್ಟ ದಿಕ್ಕುಗಳ ಪೂಜೆ ಹೇಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಧರ್ಮದಲ್ಲೂ ಸಹ ವಿಘ್ನ ನಿವಾರಕ ಎಂಬ ಒಬ್ಬ ಸರ್ವಣ ಯಕ್ಷರಿದ್ದಾರೆ ಅನ್ನುವಂಥ ಒಂದು ಹೊಸ ವಿಚಾರವನ್ನ ನಾವಿದನ್ನ ತಿಳ್ಕೊಂಡಿದ್ದೀವಿ. ಬಹುಶಃ ನಾವು ಸಹ ಇನ್ಮೇಲೆ ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ಬೇಕಾದ್ರೆ ಸರ್ವಣ ಯಕ್ಷರ ಪೂಜೆಯನ್ನ ಮಾಡೇ ಪ್ರಾರಂಭ ಮಾಡ್ಬೋದು ಅನ್ನುವಂಥ ವಿಷಯ ನಮ್ಗೆ ಇವತ್ತಿನ ಉಪನ್ಯಾಸ ತಿಳಿದು ಬಂದಿದೆ. ಹಾಗೂ 3ನೇ ಅಧ್ಯಾಯವಾದಂತಹ ಶಾಂತಿ ಹೋಮ ವಿಧಾನದಲ್ಲಿ ರತ್ನತ್ರಯ ಸ್ವರೂಪವಾದಂತಹ 3 ಹೋಮಕುಂಡಗಳ ಬಗ್ಗೆ, ತೀರ್ಥಂಕರರ 36 ಅತಿಶಯ ಗುಣಗಳ ಬಗ್ಗೆ, ಅವರ ಸ್ವರೂಪಗಳ ಬಗ್ಗೆ ನಾವು ತಿಳುವಳಿಕೆಯನ್ನ ಪಡ್ಕೊಂಡಿದೀವಿ. ಹಾಗೂ 4ನೇ ಅಧ್ಯಾಯವಾದಂತಹ
Mantapa Vidana Vidiyalli Muttayyadeyarinda Hege Vedikeyalli Kalashavanna Sthapaneyanna Madabeku Jinamurtige Abhishekavanna Madtare Anna Vishayana Tilkondidivi Hage Aidane Vidiyalli Dwajarohanada Swarupa Hege Meravanige Alankara Hege Ennuvanta Vishayavanna Tilkondidivi Intaha Pramukhavadantaha Vicharavanna Namage Tilisidantaha Dr. Padmar Avarige Hrudayapoorvaka Dhanyavadagalannu Nanu Salisakke Ishtapadtini ಮುಂದಿನ ವಾರವೂ ಸಹ ಇದೇ ಸಮಯದಲ್ಲಿ ಈ ಉಪನ್ಯಾಸ ಮುಂದುವರಿಯುತ್ತದೆ ಎಲ್ಲರಿಗೂ ಧನ್ಯವಾದಗಳು ಕ್ಲೋಸ್ ಮಾಡಿದಲ್ವಾ ಹಾ ಮುಗಿದಿದೆ ಆಯ್ತಲ್ಲ ಜಯ ಜಿನೇಂದ್ರ ಎಲ್ಲರಿಗೂ